नमस्ते गेळेयरे, नमो नमः। अहोरात्रन ಒಬ್ಬಂಟಿ ಹೋರಾಟದ ಗುಟ್ಟೇನು? ಅಹೋರಾತ್ರನಿಗೆ ಸುಪಾರಿ ಕೊಟ್ಟವರು ಯಾರು ತಿಳಿಸುತ್ತೇನೆ, ಬನ್ನಿ. ಯಾಕೆ ಅಹೋರಾತ್ರ ನ್ಯಾಯಾಂಗ ರೀತಿಯಲ್ಲಿ ಹೋರಾಡದೆ ಜನಜಾಗೃತಿಯಲ್ಲಿ ನಿರತನಾಗಿದ್ದೇನೆ? ಈ ಪ್ರಶ್ನೆ. ಅಹೋರಾತ್ರನ ಮಕ್ಕಳಿಗೆ ಕನ್ನಡ ಬರುತ್ತಾ ಇಲ್ವಾ? ಪ್ರಶ್ನೆ. ಅಹೋರಾತ್ರನಿಗೆ ಹೋರಾಟ ಬರೋದಿಲ್ವಾ? ಹೋರಾಟ ಅಂದ್ರೇನು? ಪ್ರಶ್ನೆ. ಬನ್ನಿ ಮಾತಾಡೋಣ. ಯಾಕೆ ಈ ಹೋರಾಟಕ್ಕೆ ಅಹೋರಾತ್ರ ಬಂದ, ಹೇಗೆ ಬಂದ? ತುಂಬ ಸಲ ಹೇಳಿದ್ದೇನೆ, ಆದರೆ ತುಂಬ ಜನ ಹೊಸಬರಿಗೆ ಗೊತ್ತಿಲ್ಲ. ಇತ್ತೀಚೆಗೆ ಉನ್ನತ ಅಧಿಕಾರಿಯೊಬ್ಬರು ಈ ಪ್ರಶ್ನೆಗಳನ್ನು ಕೇಳಿ ಸಭ್ಯತೆ ಸೌಜನ್ಯದಿಂದ ಉತ್ತರ ಪಡೆದು, ಅಯ್ಯೋ ನಮಗೆ ಗೊತ್ತಿರಲಿಲ್ಲ, ಮುಂದುವರಿಸಿ ನಿಮ್ಮ ಹೋರಾಟ ಅಂತ ಹೇಳಿದರು. ಮಾರ್ಚ್ 20 ಹಿಂದಿನ ವರ್ಷ ಮೊಟ್ಟ ಮೊದಲ ಕೊರೋನಾ ವೈರಸ್ ಭಾರತಕ್ಕೆ ಎಂಟ್ರಿ ಕೊಟ್ಟಿದೆ. ಪ್ರಧಾನಮಂತ್ರಿಗಳ ಭಾಷಣ, ಎಲ್ಲರೂ ಲಾಕ್ಡೌನ್ ಆಗೋಣ, ಕ್ವಾರಂಟೈನ್ ಆಗೋಣ, ಸಹಕರಿಸಿ, ರೇಷನ್ ಅಂಗಡಿ ಮತ್ತು ಮೆಡಿಕಲ್ ಶಾಪ್ ಬಿಟ್ಟರೆ ಬೇರೆ ಏನೂ ಚಾಲು ಇರೋದಿಲ್ಲ ಅಂತ ಹೇಳಿದಾಗ, ಆ ಭಾಷಣ ಮುಗಿಸಿ ಫೇಸ್ಬುಕ್ಗೆ ಬಂದ ತಕ್ಷಣ ಕಂಡದ್ದು ಕಿಚ್ಚ ಸುದೀಪನ ಜೂಜು ಕಲಿಸುವಂತಹ ರಮ್ಮಿ ಆಡಿ ಕ್ಯಾಶ್ ಗೆಲ್ಲಿ ಎನ್ನುವ ಒಂದು ಆ್ಯಡ್. ಅದು ಲೀಗಲ್ಲು ಇಲ್ಲೀಗಲ್ಲು ಅದರ ಪ್ರಶ್ನೆ ಅಲ್ಲ. ಲೀಗಲ್ ಆಗಿದ್ರೇ ಇವರೆಲ್ಲ ಮಾಡೋದು ಅನ್ನೋದು ಗೊತ್ತುಂಟು. ಆದರೂ ಈ ಲೀಗಲ್ಲು, ಮೆಡಿಕಲ್ ಶಾಪು, ಜನರಲ್ ಸ್ಟೋರ್ ಬಿಟ್ಟು ಮಿಕ್ಕಿರೋದೆಲ್ಲ ಲೀಗಲ್ಲೇ ಅಂಗಡಿಗಳಿದ್ದಿದ್ದು, ಬಟ್ಟೆ ಅಂಗಡಿ ಕೂಡ ಲೀಗಲ್ಲೇ, ಹೋಟೆಲ್ಸಲ್ಲಿ ಪಾರ್ಸಲ್ ಸರ್ವಿಸ್ ಇತ್ತು, ಆದರೆ ಹೋಟೆಲ್ಗಳು ಬಂದಾಗಿತ್ತು, ಲೀಗಲ್ ಬಂದಾಗಿತ್ತು, ಲೀಗಲ್ ಎಲ್ಲ ಬಂದಾಗಿದ್ರು ಸ್ಕಿಲ್ ಗೇಮ್ ಎನ್ನುವ ಒಂದು ಲೀಗಲ್ ಮಾತ್ರ ಇಟ್ಕೊಂಡು ಅದರ ಬಗ್ಗೆ ಹಣ ಕಟ್ಟುವ ನೀತಿ ಇದೆಯೋ ಇಲ್ವೋ ಕೋರ್ಟ್, ಯಾರು ಯಾವ ಕೋರ್ಟ್ ಒಪ್ಪತ್ತೆ ಹಣ ಕಟ್ಟುವುದಕ್ಕೆ ಹೇಳಿ? ಈ ರೀತಿ ಬಂದಾಗ ಅಹೋರಾತ್ರ ದನಿ ಎತ್ತಿದ. ಇದಕ್ಕೂ ಒಂದು ಉತ್ತರ ಹೇಳೋಣ, ಇದು ತಪ್ಪು ಅಂತ ಹೇಳೋಣ ಅಂತ ದನಿ ಎತ್ತಿದ. ತಪ್ಪು. ಈ ಟೈಮಲ್ಲಿ ದಯವಿಟ್ಟು ಈ ಜೂಜಾಡಿಸುವುದು ಬೇಡ. ನಮ್ಮ ಕರ್ನಾಟಕದ ಆರಕ್ಷಕರೆಲ್ಲರೂ ಎಲ್ಲಿ ಉಗಾದಿ ಹಬ್ಬ ಇರಲಿ, ಯಾವುದೇ ಹಬ್ಬ ಇರಲಿ, ಯಾವುದೇ ಧರ್ಮದ ಹಬ್ಬ ಇರಲಿ, ಜೂಜಾಟ ಪಂದ್ಯಗಳನ್ನು ಆಡುವಾಗ ಅವ್ರನ್ನ ಹಿಡಿದೆತ್ತಿಕೊಂಡು ಹೋಗಿ ಅವ್ರ ಮೇಲೆ ಕೇಸ್ ಹಾಕಿ ಬಿಡ್ತಾಯಿದ್ರು. ಅದು ಇಲ್ಲೀಗಲ್ ಅಂತ. ಜೂಜು ಅಂದರೆ ಇಲ್ಲೀಗಲ್ ಅಂತ ಬ್ರಿಟಿಷರ ಕಾಲದಿಂದಲೂ ಗೊತ್ತಾಗ್ಬಿಟ್ಟಿದೆ ನಮ್ಮ ಭಾರತದ ಎಲ್ಲ ಪ್ರಜೆಗಳಿಗೂ ಗೊತ್ತು. ಇಲ್ಲೀಗಲ್ ಅಂತ ಗೊತ್ತಿದ್ದರೂ ಆಡಿ ಸಿಕ್ಕಾಕ್ಕೊಳ್ತಾರೆ. ಹೀಗಿರುವಾಗ ಆನ್ಲೈನಲ್ಲಿ ಜೂಜು ಇಲ್ಲೀಗಲ್ ಅಲ್ವಾ? ಒಂದನೇ ಕ್ಲಾಸ್ ಮಕ್ಕಳಿಗೂ ಗೊತ್ತು ಜೂಜು ಆಡೋದು ತಪ್ಪು ಅಂತ. ತಾಯಿ ಕಲಿಸುವ ಪಾಠಶಾಲೆಗಳಲ್ಲಿ ಸುಳ್ಳು ಹೇಳಬೇಡ, ಕಳ್ಳತನ ಮಾಡಬೇಡ, ಜೂಜಾಡಬೇಡ ಅನ್ನುವುದು ಭಾರತೀಯ ಸಂಸ್ಕೃತಿ. ಜೂಜಾಡಬೇಡ ಅಂತ ಹೇಳ್ಕೊಂಡು ಬಂದದ್ದು 5000 ವರ್ಷಗಳಿಂದ ವ್ಯಾಸರ ಭಾರತದಿಂದ. ಜೂಜಾಡಿದ್ರೆ ಆಗುವ ಪರಿಣಾಮ ಏನು ಅಂತ ಹರಿಕಥೆಗಳು ನಾಟಕಗಳು ಹೇಳ್ಕೊಂಡೇ ಬಂದಿದೆ ಮಹಾಭಾರತದ ಕತೆ. ಹೀಗಿರೋವಾಗ ಸುಪ್ರೀಂ ಕೋರ್ಟ್ನ ಒಂದು ಮಾತನ್ನು ಬ್ರಹ್ಮಾಂಡದಂತೆ ಬೆಳೆಸ್ಕೊಂಡು ಜೂಜಾಡಿಸ್ತಾ ಇದ್ರೆ, ಆದರೂ ಕರೋನಾ ಟೈಮಲ್ಲಿ ಜನರ ಹತ್ರ ಇನ್ಕಮ್ ಇರೋದಿಲ್ಲ, ಇದ್ದ ಬದ್ದ ಹಣನ ಶೇಖರಿಸಿಟ್ಕೋಬೇಕು,
ಎಷ್ಟು ದಿನ ಲಾಕ್ಡೌನೋ ಗೊತ್ತಿಲ್ಲ. ಅತಿ ಹೆಚ್ಚು ವ್ಯಾಪಾರ ಮಾಡೋ ದೃಷ್ಟಿಯಿಂದ ಎರಡೆರಡು ನಿಮಿಷ ಎರಡೆರಡು ಸೆಕೆಂಡ್ಗೂ ಆ್ಯಡ್ ಬರ್ತಾ ಇತ್ತು. ಹೆಲಿಕಾಪ್ಟ್ರಿಂದ ಜಿಗಿದು ಕಿಚ್ಚ ಸುದೀಪ ರಮ್ಮಿ ಆಡಿ ಕ್ಯಾಶ್ ಗೆಲ್ಲಿ, ರಮ್ಮಿ ಆಡಿ ಕ್ಯಾಶ್ ಗೆಲ್ಲಿ. ಇತ್ತೀಚೆಗೆ ಡಿಸ್ಕ್ಲೈಮರು, ರಮ್ಮಿ ಆಡಿ ಹಾಳಾಗಬೇಡಿ ಅಂತ ಚಿಕ್ಕ ಚಿಕ್ಕ ಕಣ್ಣು ಕಾಣದವರು ಕೂಡ, ಕಣ್ಣು ಕಾಣುವವರು ಕೂಡ ಓದೋಕ್ಕಾಗದೇ ಇರುವಂಥ ಚಿಕ್ಕ ಲೈನ್ಸಲ್ಲಿ ಡಿಸ್ಕ್ಲೈಮರ್ ಇದನ್ನು ಹಾಡಿದವರು. ಸಿಗರೆಟ್ ಸ್ಮೋಕಿಂಗಿಂದ ಕ್ಯಾನ್ಸರ್ ಬರುತ್ತೆ ಅಂತ ಬರೆದಿರ್ತಾರಲ್ಲ ಹಂಗೆ, ಅಷ್ಟು ದೊಡ್ಡ 20 ಅಡಿ ಬೋರ್ಡಲ್ಲಿ ಚಿಕ್ಕ ಡಿಸ್ಕ್ಲೈಮರ್, ಯಾರು ಓದೋಕ್ಕಾಗದೇ ಇರೋದು, ಇದನ್ನು ಹಾಡಿ ಹಣ ಕಳ್ಕೋಬೇಡಿ ಅಂತ. ಇದು ನಾಟಕವಲ್ವೇ? ಆದರೂ ಕಿಚ್ಚ ಸುದೀಪನ ಹೆಸರು ಹೇಳಲಿಲ್ಲ ಅವ್ರ ಹತ್ರ, ಯಾಕಂದರೆ ಇವನ ಹೋರಾಟ ಅವನ ವಿರುದ್ಧ ಅಲ್ಲ, ಸರ್ಕಾರಕ್ಕೆ ಹೇಳ್ದ. ಹೇಳಿದ ನಂತರ ಜವಾಬ್ದಾರಿಯುತವಾದ ನಟರೇ ಮತ್ತು ಕ್ರೀಡಾಪಟುಗಳೇ ಇದಕ್ಕೆ ಆ್ಯಡ್ ಕೊಡಬೇಡಿ ಅಂತ ಹೇಳ್ದ, ಮತ್ತೂ ಕೇಳಲಿಲ್ಲ. ಚಟ ನಟರೇ, ಚಟ ಕ್ರೀಡಾಪಟರೇ ಅಂತ ಚುಚ್ಚಿ ಹೇಳಬೇಕಾಯಿತು. ಆದರೂ ತುಂಬ ಜನ ಹಿಂದೆ ಸರಿದುಬಿಟ್ರು, ನಮಗ್ಯಾಕೆ ಅಂತ. ಆದರೆ ಈ ಕಿಚ್ಚ ಸುದೀಪನ ಅಭಿಮಾನಿಗಳು ಮೊಟ್ಟ ಮೊದಲು ಮಾಡಿದ ಕೆಲಸ ಏನು ಗೊತ್ತಾ? ಆಧ್ಯಾತ್ಮದ ಅಹೋರಾತ್ರನ ಮಗಳ ವಿಡಿಯೋಗಳಿಗೆ ಅಶ್ಲೀಲ ದೃಶ್ಯಗಳನ್ನು, ಏಕ್ದಮ್ ಒಬ್ಬ ಸಭ್ಯ ಮನುಷ್ಯ ಕೂಡ ನೋಡಬಾರ್ದ, ಏ ಅಡಲ್ಟ್ರೇಷನ್, ತುಂಬ ಅಡಲ್ಟ್ರಿ ಇಮೇಜಸ್ ಅಂದರೆ ಮಾಫಿಂಗ್ ಮಾಡಿ ಡಿಸ್ಪ್ಲೇ ಕೊಟ್ಟ, ಇನ್ನು ಚಿಕ್ಕ ಮಕ್ಕಳು ಹೆಣ್ಣು ಮಕ್ಕಳ ಮೇಲೆ. ಅದು ವಿಶಾಖಪಟ್ಟಣಮ್ಮಲ್ಲೆಲ್ಲೋ ಮಾಡಿಸಿದ್ರಂತೆ, ಅದು ಸಾಮಾನ್ಯ ಜನ ಮಾಡೋಕ್ಕಾಗಲ್ಲ, ಅದಕ್ಕೆ ದುಡ್ಡು ಕೊಟ್ಟು ಮಾಡಿಸ್ಬೇಕು. ಯಾಕಂದರೆ ಗೂಗಲ್ ಇಮೇಜಸ್ನ ಮಾರ್ಕ್ ಮಾಡಿದ್ದಾರೆ. ಗೂಗಲ್ ಅಂದರೆ ಗೂಗಲ್ ಅನ್ನೋದು, ಅದನ್ನು ಕರಪ್ಟ್ ಮಾಡೋಕ್ಕೆ ಆಗಲ್ಲ, ತುಂಬ ಎಕ್ಸ್ಪರ್ಟ್ಸ್ ಕೈಲಿ ಮಾಡಿಸಿದ್ರು. ಇಮ್ಮಿಡಿಯೇಟ್ಲಿ ರಾತ್ರೋರಾತ್ರಿ ಸೈಬರಲ್ಲಿ ಕಂಪ್ಲೇಂಟ್ ಮಾಡಿದ ಅಹೋರ ಹತ್ರ, ಇಮ್ಮಿಡಿಯೇಟ್ಲಿ ಅದನ್ನು ತೆಗೆಸಿದ್ರು. ದೇಶದಾದ್ಯಂತ ಹೆಸರು ಮಾಡಿದ್ದ ತತ್ಪರ ಅಹೋರ ಹತ್ರ ಒಂದು ಲೈವ್ ಬಂದು ಈ ರೀತಿ ದಕ್ಷಿಣದ ಕಿಚ್ಚ ಸುದೀಪ ಎಂಬ ನಟನ ವಿರುದ್ಧ ತನಗೆ ತಾನೇ ಹೇರಿಕೊಂಡು ಚಟನಟರು ಜೂಜಾಡಿಸ್ಬೇಡಿ ಅಂತ ಹೇಳಿದ್ದಕ್ಕೆ ಅವರು ಫ್ಯಾನ್ಸ್ ಹಿಂಗೆ ಮಾಡಿದ್ದಾರೆ ಅಂತ ಹೇಳಿದ. ಅಷ್ಟೇ ಅಲ್ಲ, ಅಷ್ಟೊತ್ತಿಗಾಗಲೇ ಮೆಸೆಂಜರಲ್ಲಿ ಆ ಮಗುವಿನ ಇಮೇಜಸ್ನ ಅತ್ಯಂತ ಅಶ್ಲೀಲ, ಈ ಹಣ ತಗೊಂಡು ಅಶ್ಲೀಲ ಚಿತ್ರಗಳಲ್ಲಿ ನಟಿಸುವ ನಟನಟಿಯರಿಗಿಂತಲೂ ವಿಕೃತವಾದ ಚಿತ್ರಣಗಳನ್ನು ಮಾಡಿ ತೇಲಿಬಿಟ್ರು. ಆ ಮಗುವಿನ ಹಣೆ ಮೇಲೆ ಚಪ್ಪಲಿ ಇಟ್ಟು ಕಿಚ್ಚ ಸುದೀಪಿನ ಫೋಟೋ ಹಾಕ್ಕೊಂಡು ಅವನ ಸಾಂಸಾರಿಕ ಚಿತ್ರಗಳ ಜೊತೆ ಇದನ್ನು ಪ್ರತಿಬಿಂಬಿಸಿದರು. ಅದನ್ನು ಇಮ್ಮಿಡಿಯೇಟ್ಲಿ ಎತ್ತಿ ತೋರಿಸ್ದ ಅವ್ರ ಹತ್ರ. ಅಷ್ಟೊತ್ತಿಗಾಗಲೇ ಮಾರಣಾಂತಿಕ ಕರೆಗಳು, ಕೊಂದು ಬಿಡ್ತೀನಿ ನಿನ್ನ, ಮುಗಿಸ್ಬಿಡ್ತೀನಿ ನಿನ್ನ, ಕಿಚ್ಚ ಸುದೀಪನ ಮನೆ ಮುಂದೆ ಸಿಗ್ದಾಕ್ಬಿಡ್ತೀನಿ ನಿನ್ನ, ಇಂಥ ಕರೆಗಳು ಹೆದರಲಿಲ್ಲ ಅವ್ರ ಹತ್ರ. ಚಿಕ್ಕ ವಯಸ್ಸಿಂದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇರಲಿಲ್ವಲ್ಲ, ಭಗತ್ ಸಿಂಗ್ ಜೊತೆ ಇರಲಿಲ್ವಲ್ಲ ಅಂತ ಕನಸು ಕಂಡವನು, ಸ್ವಾತಂತ್ರ್ಯ ಹೋರಾಟಕ್ಕೆ, ಮೂರನೇ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆಸ್ಪದ ಸಿಕ್ಕಿದ್ರೆ ಹೆದರುವನೇ ಅವ್ರ ಹತ್ರ? ಹೇಳಿ ಗೆಳೆಯರೇ. ಹೀಗೆ ತನ್ನನ್ನು ತಾನೇ ಸೆಳ್ಕೊಂಡು ಬಂತಿದ್ದು ಈ ಕಿಚ್ಚ ಸುದೀಪನ ಅಭಿಮಾನಿಗಳು ಕೊಟ್ಟ ಸುಪಾರಿಯೇ. 1.5 ವರ್ಷದ ನಂತರ ಕಿಚ್ಚ ಸುದೀಪನ ಹೆಸರನ್ನು ರಾರಾಜಿಸ್ತಾ ಎತ್ತಿ ಹೇಳುವಷ್ಟು ವಾಕ್ ಸ್ವಾತಂತ್ರ್ಯ ಬಂತು ಅಹೋರಾತ್ರನಿಗೆ. ಇವರೇ ಸುಪಾರಿ ಕೊಟ್ಟದ್ದು, ನಿಮ್ಮ ಮನೆಯ ಯಾರದೇ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ್ರೆ ಅವನು ಕ್ಯಾಟ್ ಕಾರ್ನರ್ ಅಂತಾರೆ. ಈ ಬೆಕ್ಕು ಅಟ್ಟಿಸ್ಕೊಂಡು ಹೋದರೆ, ಸೈಕಾಲಜಿಯಲ್ಲಿ ಒಂದು ಟಾಪಿಕ್ ಇದೆ ಕ್ಯಾಟ್ ಕಾರ್ನರ್ ಅಂತ, ಬೆಕ್ಕನ್ನು ಅಟ್ಟಿಸ್ಕೊಂಡು ಹೋದರೆ ಓಡತ್ತಂತೆ. ಓಡಿ ಇನ್ನು ಓಡೋಕ್ಕಾಗಲ್ಲ, ತನ್ನ ಕೈಯಲ್ಲಿ ಓಡೋಕ್ಕಾಗಲ್ಲ ಅಥವಾ ತನಗೆ ಓಡೋಕ್ಕೆ ಎಲ್ಲೂ ಜಾಗ ಇಲ್ಲ, ಕಾರ್ನರ್ ಆಗಿಬಿಟ್ಟಿದೆ ಅಂಥ ಟೈಮಲ್ಲಿ ಅಟ್ಟಿಸಿಕೊಂಡು ಹೋಗುವವನ ಮುಖಕ್ಕೆ ಟಪ್ ಅಂತ ಹೊಡೆಯತ್ತಂತೆ, ಅಂದರೆ ಎರಡೂ ಕಣ್ಣು ಕಿತ್ತೋಗ್ಬಿಡುತ್ತಂತೆ. ಅಷ್ಟು ಭಯಂಕರ ಅಟ್ಯಾಕ್ ಮಾಡುತ್ತಂತೆ ಒಂದು ಕ್ಯಾಟ್. ಆನೆ ಬಂಡೆ ಅಂತ ಒಂದಿದೆ ಮೈಸೂರಿಗೆ ಹೋಗೋ ರಸ್ತೆಯಲ್ಲಿ, ಬೆಂಗಳೂರಿಂದ ಮೈಸೂರಿಗೆ ಹೋಗೋ ರಸ್ತೆಯಲ್ಲಿ ತುಂಬ ದೊಡ್ಡ ಬಂಡೆ ಇದೆ.
ಆನೆ ಬಂಡೆ ಅಂತ ಯಾಕೆ ಗೊತ್ತಾ ಅಂತಾರೆ, ಮೈಸೂರು ಮಹಾರಾಜರ ಕಾಲದಲ್ಲಿ ಒಂದು ಆನೆಯನ್ನು ಅಟ್ಟಿಸ್ಕೊಂಡು ಹೋಗ್ತಾರೆ ಪಂಜುಗಳಿಡಿದು ಜನ. ಪಾಪ ಅದು ಬೆಟ್ಟ ತುದಿವರೆಗೂ ಹತ್ತಿದೆ, ಇನ್ನು ಆ ಕಡೆ ಇಳಿಯೋದು ಅಂದರೆ ಸಂಪೂರ್ಣ 90 ಡಿಗ್ರಿ ಇಳಿಜಾರು. ಆ ಆನೆ ಈ ಬೆಕ್ಕಿನ ಥರ ತಿರುಗಿ ಬಿದ್ದಿದ್ರೆ ತನ್ನ ದೇಹ ಎಷ್ಟು ದೊಡ್ಡದು, ತಿರುಗಿ ಬೀಳದೆ ಪಾಪ ಅಲ್ಲಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಳತ್ತೆ ಆನೆ. ಅಷ್ಟು ಬೃಹದಾಕಾರದ ಆನೆಗಿಲ್ಲದೆ ಇರೋಂಥ ಸೈಕಾಲಜಿ ಬೆಕ್ಕಿಗಿದೆ, ಒಂದೇ ಏಟು ಹೊಡೆದಾಕ್ಬಿಡುತ್ತೆ, ಕಣ್ಣು ಕಿತ್ತೋಗ್ಬಿಡುತ್ತೆ. ಕ್ಯಾಟ್ ಕಾರ್ನರ್ ಸೈಕಾಲಜಿ ಅಂತ, ಕ್ಯಾಟ್ ಕಾರ್ನರ್ ಮಾಡಿ ಸುಪಾರಿ ಕೊಟ್ಟವರು. ಯಾಕೆ ಸುಪಾರಿ ಅನ್ನೋ ಪದ ಬಳಸ್ತಾ ಏನಂದರೆ, ಇತ್ತೀಚೆಗೊಬ್ಬ ಷಂಡಚೂಡ ಹುಟ್ಕೊಂಡ, ಮಗನೇ ಆ ಮಗನೇ ಈ ಮಗನೇ ಬೀಜ ಎಲ್ಲ ಮಾತಾಡ್ತಾನೆ. ಹೆಣ್ಣು ಮಕ್ಕಳನ್ನು ಅವಮಾನಿಸಿ ಮಾತಾಡಿದ, ಯಾಕೆಂದರೆ ಮಗನೇ ಅಂದ ತಕ್ಷಣ ತಾಯಿಗೆ ಅವಮಾನ ಮಾಡ್ದಂಗೆ. ಒಬ್ಬ ಪ್ರತಿ ವ್ಯಕ್ತಿಯನ್ನು ನೀನು ನನ್ನ ಮಗನೇ ಅಂತ ಕರೆದ ತಕ್ಷಣ ಅವ್ರ ತಾಯಿಗೆ ಅವಮಾನ ಮಾಡ್ದಂಗೆ. ಹೆಣ್ಣ ನಿಂದಕರನ್ನು ಅಹೋರಾತ್ರ ಷಂಡ ಅಂತಲೇ ಕರೆಯೋದು, ಇದು ವೇದವಾಕ್ಯ. ಇದು ಯಾಕೆಂದರೆ ಈ ಬಬ್ರುವಾನ ಪಿಕ್ಚರಲ್ಲಿ ನೋಡಿ ಗೊತ್ತಾಗುತ್ತೆ. ಅದು ಬಿಡಿ, ಚಾಣಕ್ಯ ಹೇಳಿದ್ದಾನೆ ಷಂಡರು ಮಾತ್ರ ಹೆಣ್ಣ ನಿಂದನೆ ಮಾಡ್ತಾರೆ ಅಂತ. ವಿಧಿ ಇಲ್ವಲ್ಲ, ನರಿ ದ್ರಾಕ್ಷಿ ಥರ ಅಯೋಗ್ಯರು ಅಂತ. ಅವನ ಜೀವನದಲ್ಲಿ ಲಾ ಬಗ್ಗೆ ಮಾತಾಡ್ತಾನೆ. ಲಾ ತಿಳಿದಿರೋನಾದರೆ ತನ್ನ ನಂಬಿದ ಹೆಣ್ಣುಗಳಿಗೆ ವಂಚನೆ ಮಾಡಿದನು ಅವನು, ಮತ್ತೆ ತಪ್ಪಿಸ್ಕೊಂಡು ಬಂದಿದ್ದು ಅವನಿಗೆ ಬಿಟ್ಟಿದ್ದು. ಅವನು ಬಂದು ಹೋರಾಟ ಕಲಿಸ್ತಾನಂತೆ ಅಹೋರಾತ್ರನಿಗೆ, ನಾನು ನಿನಗೆ ಕಲಿಸ್ತೀನಿ ಬಾ, ನಿನಗೆ ಹೋರಾಟ ಗೊತ್ತಿಲ್ಲ ಅಂತ. ಹೋರಾಟಗಳಲ್ಲಿ ಎಷ್ಟು ವಿಧ ಇದೆ ಗೊತ್ತಾ? 17ನೇ ಶತಮಾನ ಅಂದರೆ 1820 ಟೈಮಲ್ಲಿ ರಾಜರೊಬ್ಬರು ಪ್ಯಾಲೇಸ್ ಕಟ್ಟೋದಕ್ಕೆ ಬೃಹದಾಕಾರದ 500-600 ವರ್ಷದ ಮರಗಳನ್ನು ಕಡಿಲಿಕ್ಕೆ ಕಳಿಸ್ತಾರೆ ಆ ಭಾರತದಲ್ಲಿ. ಆವಾಗ ಹಳ್ಳಿಯಲ್ಲಿ ಓದಿಲ್ಲದೆ ಇರುವಂಥ ಹೆಣ್ಣುಮಕ್ಕಳು ಆ ಮರಗಳು, ಒಬ್ಬೊಬ್ಬರು 8-8 ಜನ ಒಂದೊಂದು ಮರನ ಅಪ್ಕೋತಾರೆ, ನಾವು ಬಿಡೋದಿಲ್ಲ ಈ ಮರಗಳನ್ನ, ಇದು ನಮ್ಮೂರಿನ ಆಸ್ತಿ, ನಮ್ಮ ದೇವರುಗಳಿವರು, ಬಿಡೋದಿಲ್ಲ ಅಂತ ಹೇಳಿದಾಗ ಅವರ ಸೊಂಟಗಳನ್ನು ಗರಗಸದಿಂದ ಕಡಿತಾ ಇದ್ದರು, ಅವ್ರು ಬಿಟ್ಕೊಡೋದಿಲ್ಲ. ಅದು ಹೋರಾಟ. ಅವ್ರಿಗೆ ನೀನು ಕಲಿಸಿದೆಯೇನೋ ಷಂಡ ಚೂಡ ಹೋರಾಟವನ್ನು, ಅಹೋರಾತ್ರನಿಗೆ ನೀನು ಕಲಿಸ್ತೀಯನೋ, ನಿನ್ನ ಹತ್ರ ಬಂದು ಕೇಳಿದ್ನ ಅಹೋರಾತ್ರ ಕಲಿಸು ಅಂತ. ಒಬ್ಬಂಟಿ ಹೋರಾಟ ಯಾಕೆ ಮಾಡ್ದ ಅಹೋರಾತ್ರ? ಅಹೋರಾತ್ರ ಯಾಕೆ ಕೋರ್ಟ್ಗೆ ಹೋಗಲಿಲ್ಲ? ಕೋರ್ಟ್ ರಜೆ ಇತ್ತು, ಆನ್ಲೈನಲ್ಲಿತ್ತು. ನಮ್ಮ ದೇಶದಲ್ಲಿ ಒಂದು ಕಾನೂನಿತ್ತು, ತುಂಬ ಯೋಚನೆ ಮಾಡಿದ ಅಹೋರಾತ್ರ. ಕೋರ್ಟಲ್ಲಿ ಹೋದರೆ ಸೋಲು ಗೆಲುವಿನ ವಿಚಾರ ಬರುತ್ತೆ, ಗೆದ್ದರೆ ಭೂಮಿನ ಆಳ್ಬೋದು. ಹತೋವಾ ಪ್ರಾಪ್ಸಿಸಿ ಸ್ವರ್ಗಂ ಜಿತ್ವಾವಾ ಬೋಕ್ಷಸೆ ಮಹಂ ಅಂತ, ಗೆದ್ದರೆ ನಿಮ್ಮ ಹತ್ರ ಎಲ್ಲ ಭೇಷ್ ಭೇಷ್ ಅನ್ನಿಸ್ಕೋಬೋದು. ಜೂಜು ವಿರುದ್ಧ ಅಹೋರಾತ್ರ ಗೆದ್ದ ಅಂತ, ಸೋತ್ರೆ ಜೈಲಾಗತ್ತೋ ಫೈನ್ ಆಗುತ್ತೋ ಅದು ಏನೋ ಒಂದಿರಲಿ, ಇವೆರಡೂ ಅಹೋರಾತ್ರನ ಗುರಿಯಾಗಿರಲಿಲ್ಲ. ಅಹೋರಾತ್ರನ ಗುರಿ ಏನಾಗಿತ್ತು? ಇವಾಗ ಏನಾದರೂ ಕೋರ್ಟಲ್ಲಿ ನಾ ಗೆದ್ದರು, ಮುಂದಿನ ಸರ್ಕಾರ ಬಂದು ಮತ್ತೆ ಜೂಜನ್ನು ಕರ್ಕೊಂಬರುತ್ತೆ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಹುಡುಕದ ಏನು ಅಂದರೆ, ನಮ್ಮ ಕರ್ನಾಟಕದ ಮುಗ್ಧ ಜನರನ್ನು ಜೂಜು ಆಡಿಸದಂತೆ ಮಾಡುವುದು. ಹೇಗೆ? ಜನ ಜನ ಗಣ ಮನ ಆದಿ ನಾಯಕ ಜಯ ಹೇ, ನಮ್ಮ ರಾಷ್ಟ್ರಗೀತೆನೇ ಪಾಠ ಕಲಿಸ್ತು. ಸುಪ್ರೀಂ ಕೋರ್ಟ್ಗಾಗಲಿ ನಮ್ಮ ಸರ್ಕಾರಕ್ಕಾಗಲಿ ಅಧಿದೇವತೆ ಯಾರು, ಪ್ರತ್ಯಧಿ ದೇವತೆ ಯಾರು, ದೇವರು ಯಾರು? ಜನ. ಆ ಜನನೇ ಜಾಗೃತಿ ಮಾಡಿಬಿಡೋಣ. ಕೋರ್ಟು ಕಚೇರಿಗೆ ಹೋಗ್ಬಿಟ್ಟು ಗೆದ್ದು ಕಾಲರೆತ್ತದಕ್ಕಿಂತ ಸತ್ರು ಸೋತರು ಅವಮಾನಿತಗೊಳ್ದ್ರೂ ಪರವಾಗಿಲ್ಲ, ಪರ್ಮನೆಂಟಾಗಿ ಜನನ ಕ್ಯೂರ್ ಮಾಡೋಣ. ಇವರು ಜೂಜು ಆಡಿಸಿದ್ರು ಆಡದಂತೆ ಮಾಡೋಣ, ಜೂಜು ಆಡಿಸಬೇಡಿ ಅಂತ ದನಿ ಎತ್ತುವಂತೆ ಮಾಡೋಣ ಅಂತ ಹೇಳಿ ಜನ ಜಾಗೃತಿಗೆ ಫೇಸ್ಬುಕ್ ಮಾಧ್ಯಮದಿಂದ ಇಳಿದ. ಇವನು ಗೊತ್ತಿರೋದು ಇದೊಂದೇ ಮಾಧ್ಯಮ, ಇವನೇನು ದೇವರು ಜನಗಳು ಆಲಿಂಗಿಸ್ಕೊಂಡಿರೋದೇ ಈ ಮಾಧ್ಯಮ. ಬೇರೆ ಯಾವ ನ್ಯೂಸ್ ಚಾನಲ್ಗೆ ಎಷ್ಟು ಜನ ಇದಾರ ಗೊತ್ತಿಲ್ಲ. ಅಹೋರಾತ್ರನಿಗೆ ಒಂದು ಫೌಂಡೇಶನ್ ಹಾಕ್ಕೊಟ್ರು ದೇವರು. ಇಲ್ಲಿ ಮಾತಾಡೋ ನೀನು ಮಗು ಅಂತ ಹೇಳಿದ್ರು. ಆಯಿತು ಮಾತಾಡ್ತೀನಿ ಅಂತ ಇದರಲ್ಲೇ ಬರೆದೆ, ಸ್ವತಂತ್ರದಿಂದ ಬರೆದೆ. ಅವನು ನಿನ್ನೆ ಒಂದು ಇಂಟರ್ವ್ಯೂಲಿ ಹೇಳ್ತಾನೆ, ಷಂಡಚೂಡ ಕಿಚ್ಚ ಸುದೀಪ 3 DSP ಅಹೋರಾತ್ರನಿಂದ ಬಿಟ್ಟಿದ್ದಾರೆ, ಈ ಅಸಂವಿಧಾನಿಕವಾದ ಭಾಷೆ ಬಳಸಿದ್ದಾನೆ, ಅವರು ಇವನ ವಿರುದ್ಧ
ಎಲ್ಲ ದಾಖಲೆಗಳನ್ನು ಸಂಗ್ರಹಿಸುತ್ತಿದ್ದಾರೆ, ಯಾರ ಹತ್ರ ಮಾತಾಡ್ತಾ ಇದ್ದಾರೆ ಅಂತೆಲ್ಲ ನೋಡ್ತಾ ಇದ್ದಾರೆ. ಇವನು ಏನು, ಇವನ ವಿಚಾರ ಏನು, ಇವನ ಕುಲಗೋತ್ರಗಳೇನು, ಇವನ ಜಾತಕ ಎಲ್ಲ ಬಿಡಿಸ್ತಾ ಇದ್ದಾರೆ. ಇವನಿಗಿದೆ ಪೂಜೆ ಅಂತ ಹೇಳಿದ ಡಿ ಎಸ್ ಪಿ. ಒಂದು ಪೂಜ್ಯನೀಯ ಸ್ಥಾನ ಅದು, ಡಿಸ್ಟ್ರಿಕ್ಟ್ಗೆ ಸಂಬಂಧಿಸಿದ್ದು ಅದು, ಆಧಿಪತ್ಯ ಸರ್ಕಾರದ ಕೆಳಗಿರೋದು, ಸರ್ಕಾರದ ಹಿತಕ್ಕಾಗಿ ಕೆಲಸ ಮಾಡುವಂಥ ಒಂದು ಹುದ್ದೆ ಅದು. ಸರ್ಕಾರ ಕೆಲಸ ಮಾಡೋದು ಜನಹಿತಕ್ಕಾಗಿ, ಜನ ಅಂದರೆ ನಾವು. ಡಿ ಎಸ್ ಪಿನ ತನ್ನ ಹಿತಕ್ಕೆ ಮಾಡಿಸ್ಕೋತಾ ಇದ್ದಾನೆ ಅಂತ ಗೊತ್ತಾಗೋದು ಅಸಂವಿಧಾನಿಕ. ಆತನ ಮಾತು ನಿಜ ಆದರೆ ಆ ಡಿ ಎಸ್ ಪಿ ಅವ್ರದ್ದು ತಪ್ಪಾಗತ್ತೆ. ಇದು ತಿಳಿಯದೆ ಬಾಯಿ ಬಡ್ಕೊಂಡು ಮಾತಾಡ್ತಾ ಇದ್ದಾನೆ. ಇದಕ್ಕೆ ದಾಖಲೆ ನಮ್ಮಲ್ಲಿದೆ. 100 ಅಲ್ರಿ, 1,000 ಜನ ಅಹೋರಾತ್ರನ ಮೇಲೆ ರಿಸರ್ಚ್ ಮಾಡಲಿ, 1,000,000,000 ಜನ ಮಾಡಲಿ, ಓಪನ್ ಬುಕ್ಕಾಗಿ ಟ್ರಾನ್ಸ್ಪರೆಂಟಾಗಿ ಅಹೋರಾತ್ರನ ಬೈದವರನ್ನ, ಇಷ್ಟಪಟ್ಟವ್ರನ್ನ, ಎಲ್ಲರ ದಾಖಲೆಗಳನ್ನು ಫೇಸ್ಬುಕ್ಕಲ್ಲಿ ಪಾರದರ್ಶಕವಾಗಿ ಹಾಕ್ತಾಯಿದ್ರೆ ಇನ್ನೇನು ಹುಡುಕ್ತೀರಿ ನೀವು? ಹಿಂದೊಂದು ಮುಂದೊಂದು ಮಾತಾಡಿದ್ರೆ ತಾನೇ ಹುಡುಕೋದು. ಚಂಡಚೂಡ ಯಾರು, ಚಕ್ರವರ್ತಿ ಚಂದ್ರಚೂಡ ಅಂತ ಒಬ್ಬ ಇದ್ದಾನೆ, ಅವನು ಷಂಡಚೂಡ. ಅಹೋರಾತ್ರನ ಹೆಣ್ಣು ನಿಂದನೆ ಮಾಡಿರೋದ್ರಿಂದ ಅವನನ್ನು ಷಂಡ ಅಂತ, ಅವನಿಗೆ ಅಪ್ರಶಸ್ತಿ ಕೊಟ್ಟು ಅಗೌರವಿಸಲಾಗಿದೆ. ವಿಭೂತಿ ಬಗ್ಗೆ ಇನ್ನೊಂದ್ಸಲ ಮಾತಾಡ್ತೀನೋ? ವಿಭೂತಿ ಯಾಕೆ ಹಚ್ಚಬೇಕು, ವಿಭೂತಿಯಲ್ಲಿ ಏನು ಶಕ್ತಿ ಇದೆ, ತುಂಬ ಸಲ ಮಾತಾಡಿದ್ದೀನಿ, ಮತ್ತೆ ಮಾತಾಡ್ತೀನಿ. ಅಹೋರಾತ್ರ ಅನ್ನೋ ಪದದ ಅರ್ಥನೂ ಅಷ್ಟೇ, ತುಂಬ ಸಲ ಹೇಳಿದ್ದೀನಿ. ಹೀಗೆ ಕೊರೋನಾ ಸಮಯದಲ್ಲಿ ವೈದ್ಯನಲ್ಲದೇ ಇರೋ ಅಹೋರಾತ್ರ ಉಪಕಾರ ಮಾಡೋಣ ಅಂತ, ಜೂಜು ವಿರುದ್ಧ ಹೋರಾಡಿದ್ರೆ ಜನರ ಹಣ ಉಳಿಯುತ್ತೆ ಅಂತ ಆರಂಭ ಆಗಿದ್ದಿದ್ದು. ಇದೊಂದು ರೀತಿಯ ಕೊರೋನಾ ವಾರಿಯರ್ಶಿಪ್ ಇದು. ಜನಕ್ಕೆ ದಾನ ಕೊಟ್ಟು ದೀನ ಮಾಡುವ ಬದಲು ದಾನಿಯಾಗುವಂತೆ ಹಣ ಕಳ್ಕೊಳ್ಳದ ಹಾಗೆ ಮಾಡೋದು ಶ್ರೇಷ್ಠ ಅಲ್ವೇನಾ? ಅದನ್ನು ಮಾಡ್ದ, ಸಾಲಕ್ಕೆ ಬೀಳದಂತೆ ಮಾಡುವುದು ಶ್ರೇಷ್ಠ ಅಲ್ವೇನೋ? ಆತ್ಮಹತ್ಯೆಗಳನ್ನು ನಿಲ್ಲಿಸುವುದು ಶ್ರೇಷ್ಠ ಅಲ್ವೇನೋ? ಅದಕ್ಕೆ ಅಹೋರಾತ್ರ ಹೋರಾಡ್ದ. ಇನ್ನು ಕಿಚ್ಚ ಸುದೀಪನ ಬಗ್ಗೆ ಪರ್ಸನಲ್ ಟಾರ್ಗೆಟ್ ಏನು? ಏನು ಚಿನ್ನದ ಗಣಿ ಅಗಿತಾರೆ, ಯಾಕೆಂದರೆ ಚಿನ್ನ ಸಿಗತ್ತೆ ಅಂತ. ಷಂಡರ ಗಣಿ ಅಗಿಬೇಕೇನೋ? ಏನಕ್ಕೆ ಅಗಿಬೇಕು? ಯಾವಾಗ ಅಹೋರಾತ್ರನ ಮನೆಯ ಹೆಣ್ಣು ಮಕ್ಕಳ ಮಾನಹರಣ ಆಗ್ತಾಯಿದೆ ಸಾಮಾಜಿಕ ಜಾಲತಾಣದಲ್ಲಿ, ಅವರೆಲ್ಲ ಕಿಚ್ಚ ಸುದೀಪನ ಹೆಸರು ಹೇಳಿಕೊಂಡು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ದೂರದ ವ್ಯಕ್ತಿಗಳೆಲ್ಲ, ಅವರನ್ನೆಲ್ಲ ಅಹೋರಾತ್ರ ಕ್ಷಮಿಸಿಬಿಟ್ಬಿಟ್ಟಿದ್ದಾನೆ. 803 ಜನನ ಸಾರ್, ನಾನು ಐ ಎ ಎಸ್ ಕಟ್ತಾ ಇದ್ದೀನಿ, ತಪ್ಪಾಗಿ ಮಾತಾಡಿಬಿಟ್ಟೆ ಸರ್, ಕ್ಷಮಿಸಿಬಿಡಿ ಸರ್, ನಮ್ಮ ತಾಯಿಗೆ ಹೇಳಿಬಿಡಿ ಸರ್, ನನ್ನ ಮನೆಯಿಂದ ಓಡಿಸ್ಬಿಡ್ತಾರೆ ಸರ್, ನೀನು ಕ್ಷಮೆ ಕೇಳುವಂಥ ಅಹೋರಾತ್ರ ಯಾರಿಗೂ ಹೇಳೋದಿಲ್ಲ. ಅವ್ರ ಮೇಲೆ ಕರುಣೆಯಿಂದ ಬಿಟ್ಟುಬಿಟ್ಟಿದ್ದಾನೆ. ಇನ್ನು ಜಿಲ್ಲಾಧ್ಯಕ್ಷರು, ಅಹೋ, ಕಿಚ್ಚ ಸುದೀಪ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷರು, ಬಿಜಾಪುರ, ಚಾಮರಾಜನಗರ, ಕೊಪ್ಪಳ, ಮಾಲೂರು, ಹೀಗೆ ಅನೇಕ ಕರ್ನಾಟಕದ ವಿವಿಧ ಜಿಲ್ಲಾಧ್ಯಕ್ಷರು. ಸೀರಿಯಸಲ್ ಫೋನ್ ಬಂತು, ಟಕ 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 ಟಕ. ಯಾಕೆ? ವಾಟ್ಸ್ಯಾಪ್ ಬುಕ್ಕಲ್ಲಿ, ವಾಟ್ಸ್ಯಾಪಲ್ಲಿ ಅಣ್ಣ ಫೇಕ್ ಮಂಜ ಅಂದರೆ ಜಾಕ್ ಮಂಜ ಅಂತ, ಯಾಕಂದರೆ ಅವನು ಫೇಕ್ ಆಟ ಆಡ್ದ ನನ್ನ ಹತ್ರ, ಅದಕ್ಕೆ ಅವನ ಹೆಸರು ಫೇಕ್ ಮಂಜ ಅಂತ. ಇದು ಅಹೋರಾತ್ರನ ಸ್ವಂತ ಆಸ್ತಿ ಹೋರಾಟ ಅಲ್ಲ, ಇದು ಕರ್ನಾಟಕದ ಜೂಜು ಮುಕ್ತ ಆಂದೋಲನದ ಹೋರಾಟ. ಫೇಕ್ ಮಂಜ ಹೇಳಿದ, ಅಣ್ಣ ಹೇಳಿದಾರೆ ನಂಬರ್ ತಗೊಳ್ಳಿ, ನಂಬರ್ ವಾಟ್ಸ್ಯಾಪಲ್ಲಿ ಹರಿದಾಡ್ಬಿಟ್ಟಿದೆ ನಾ ಅಹೋರಾತ್ರ ನಂಬರ್. ಟಕ 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 ಫೋನ್ ಬಂತು, ಎಲ್ಲ ಜವಾಬ್ದಾರಿಯುತವಾದ ಅಧಿಕಾರಿ ವರ್ಗ, ಕಿಚ್ಚ ಸುದೀಪನ ಅಭಿಮಾನಿ ಸಂಘಗಳು. ಅದಾದ ನಂತರ ನವೀನ್ ಗೌಡ ವಿಡಿಯೋ, ಇವನಿಗೆ ಬೆಂಕಿ ಹಾಕ, ಜಾಕ್ ಯಾರೋನು ಆಕ್ಸಾಬ್ಲೇಡ್, ಜಗ್ಗಿ ಜಗ್ಗಾದೀಶ್ ಅವನ ಫೋನು, ಥ್ರೆಟ್ಟು, ನಾಟಕ ಬೇರೆ. ಹಿಂದೆ ಯಾವುದು ಆಸ್ಟ್ರೇಲಿಯಾದಿಂದ ಫೋನ್ ಬಂದಿದೆಯಂತೆ, ಅದು ಇಟಲಿ ನಂಬರಂತೆ, ಅಲ್ಲಿಂದ ಬಂದು ಅವನು ನಾಟಕ ಮಾಡಿ ಅದೊಂದು ಆಡಿಯೋ ಕಳಿಸಿ
ಬ್ಲ್ಯಾಕ್ಮೇಲ್ ಮಾಡೋಕ್ಕೆ ಟ್ರೈ ಮಾಡ್ದ. ಅವ್ರ ಹತ್ರ ಸಭ್ಯ ಮಹಿಳೆಯೊಬ್ಬರ ಜೊತೆ ಹಾಡು ಹೇಳಿ ಹೇಳಿಸಿ ಶಿವನ ಹಾಡು ಹೇಳಿಸ್ತಾ ಲೈವ್ ಮಾಡಿದ್ದನ್ನು ವಿಕೃತವಾಗಿ ಮಾತಾಡ್ದ, ಥ್ರೆಟ್ ಮಾಡ್ದ ಇಂಡೈರೆಕ್ಟಾಗಿ. ಮೂರು ಜನ ಹುಡುಗರು ಸಿಗ್ದಾಕ್ಬಿಡ್ತೀವಿ, ಅಮ್ಮ ಅಕ್ಕ ಎಲ್ಲ ಬೈದರು. ಹೀಗೆ ಉನ್ನತ ದರ್ಜೆಯವರೆಲ್ಲ, ಕಡೆಗೆ ಜಾಕ್ ಮಂಜನ ಫೋನ್ ಬಂತು, ಹೋಮ್ವರ್ಕ್ ಎಲ್ಲ ಮುಗಿಸಿ ಮರ್ಯಾದೆ ಕೊಟ್ಟು ಒಳಗಡೆ ಆಕ್ರೋಶ ತೋರಿಸುವಂಥ ಫೋನು. 4 ತಿಂಗಳು ಇವನು ಶಂಡ ಚೂಡ ಹೇಳ್ತಾನೆ, 1 ವರ್ಷನಂತೆ, 5 ವರ್ಷದ ಅಗ್ರಿಮೆಂಟ್ ಅಂತೆ. ಯಾರ್ಯಾರು ಹೀರೋ ಹೆಸರುಗಳು, ಹಿಂದಿ ಹೀರೋ ಹೇಳದಂತೆ, ಅದಕ್ಕೆ ಕರ್ನಾಟಕದವ್ರನ್ನ ಲೂಟಿ ಮಾಡಿಸಿದಂತೆ. ಗೆಳೆಯರೇ, ಗೊತ್ತಾ ನಿಮಗೆ ಎಷ್ಟು ಹಣ ಲೂಟಿಯಾಗಿದೆ ಕರ್ನಾಟಕದ್ದು? ಜೂಜಿನಲ್ಲಿ 27,000 ಕೋಟಿ ಕರ್ನಾಟಕದ ಜನರ ಹಣ ಹೊರಗಡೆ ಹೋಗ್ಬಿಟ್ಟಿದೆ. ನಮಗೇನು ರೀ ಅಂತ ಹೇಳೋರು ಇದ್ದೀರಲ್ಲ, ನೀವೆಲ್ಲ ಯಾವುದೋ ಒಂದಲ್ಲ ಒಂದು ವ್ಯವಹಾರದಲ್ಲಿದ್ದೀರಿ. ಬಟ್ಟೆ ಮಾರ್ತಾ ಇದ್ದೀರಿ, ಕಾರ್ಪೆಂಟ್ರಿ ಕೆಲಸ ಮಾಡ್ತಾ ಇದ್ದೀರಿ, ಪ್ಲಂಬಿಂಗ್ ಕೆಲಸ ಮಾಡ್ತಾ ಇದ್ದೀರಿ, ಶಾಲೆಗೆ ಆಟೋ ಓಡಿಸ್ತಾ ಇದ್ದೀರಿ, ಟ್ಯಾಕ್ಸಿ ಓಡಿಸ್ತಾ ಇದ್ದೀರಿ, ಅದು ನಿಮ್ಮೆಲ್ಲರ ಹಣ ಹೇಗೆ ಅಂತ ಕೇಳಿ. ಯಾರೋ ಆಡಿದರೆ ನಮಗೇನು ಸರ್ ಅಂತ. ಅವ್ರ ಹತ್ರ ಹಣ ಖಾಲಿ ಆದರೆ ನಿಮ್ಮ ಹತ್ರ ವ್ಯಾಪಾರಕ್ಕೂ ಬರೋದಿಲ್ಲ. ಅವರು ಜೂಜು ಬಂದಾಗಿಂದ ಜನ ಸುಖ ಹೋಟೆಲ್ಗೂ ಹೋಗೋದು ಬಿಟ್ಟಿದ್ದಾರೆ, ಆ ದುಡ್ಡಲ್ಲಿ ಸ್ನಾನನೂ ಮಾಡೋದು ಬಿಟ್ಟಿದ್ದಾರೆ, ಬರೀ ಜೂಜು ಮೋಹದಲ್ಲಿ. ಹಣ ನಮ್ಮ ಗಂಡ ಸ್ನಾನನೂ ಮಾಡಲ್ಲ ಅಣ್ಣ, 15-20 ದಿವಸ ಆಗೋಯ್ತು, ಕರೀ ಬೆಡ್ ಮೇಲೆ ಬಾರ್ಲ್ ಮಲ್ಕೊಂಡಿರ್ತಾನೆ, ಮೊಬೈಲ್ ಇಟ್ಕೊಂಡು ಜೂಜು ಆಡ್ತಾ ಇರ್ತಾನೆ ಅಣ್ಣ. ಇದುವರೆಗೂ ಹೋಗಿರೋದು 14 ಲಕ್ಷ ಅಣ್ಣ, ನಮ್ಮಪ್ಪ 4 ಲಕ್ಷ ಕೊಟ್ಟರು, ನಾಳೆ ಸಂಪಾದಿಸ್ತೀನಿ, ನಾಡಿದ್ದು ಸಂಪಾದಿಸ್ತೀನಿ ಅಂತಾನೆ ಅಂತ ಹತ್ತುಕೊಂಡು ಹೇಳಿರೋಂಥ ಆಡಿಯೋ ರೆಕಾರ್ಡ್ಸ್ ಇದೆ ಅವ್ರ ಹತ್ರ. ಹಾಕ್ಬಿಡೋಣ ದಯವಿಟ್ಟು ಇದನ್ನು, ನಮ್ಮ ಜೀವನ ಹಾಳಾಗತ್ತಣ್ಣ ಅಂತ ಹೇಳ್ಕೊತಾರೆ ಇವರೆಲ್ಲ. ಸರ್, ಹಣ ಎಲ್ಲ ಈ ರೀತಿ ದೇಶದಿಂದ ಆಚೆ ಹೋಗಿ ಕರ್ನಾಟಕದಲ್ಲಿ ವ್ಯಾಪಾರಗಳೇ ನಡೀದೇ ಇದ್ದರೆ ಮಾರಣಾಂತಿಕ ಹತ್ಯೆಗಳಲ್ವ? ಕಡೆ ಸರ್ಕಾರದ ಹತ್ರ ಹಣ ಇರೋದಿಲ್ಲ, ಸರ್ಕಾರ ನಡೆಸೋದಕ್ಕೆ ಹಣ ಇರೋದಿಲ್ಲ, ನಮ್ಮ ಗುಣಿ ನಾವೇ ತೋಡ್ಕೊಂಡಂಗೆ ಆಯ್ತಲ್ಲ. ಅಹೋರಾತ್ರ ವೃಕ್ಷ ರಕ್ಷಾ ಮಾಡಿದ್ದೆ ಯಾಕೆ ಅಂದರೆ ವೃಕ್ಷಗಳೆಲ್ಲ ಹೋಗ್ಬಿಟ್ರೆ ಆಕ್ಸಿಜನ್ ಇರೋದಿಲ್ಲ, ಸಂವೇದನೆ ಒಂದು ಕಡೆ, ಇನ್ನು ನಮ್ಮ ಗುಣಿ ನಾವು ತೋಡ್ಕೊಳ್ಳೋದೊಂದು ಕಡೆ. ಅದೇ ರೀತಿ ಇದು ಅಷ್ಟೆ, ನಮ್ಮ ಹಣ ಕರ್ನಾಟಕದ ಹಣ 27,000 ಕೋಟಿ ಬರೀ 7 ತಿಂಗಳಲ್ಲಿ ದಾಖಲೆ ಹೊರಟೋಗಿದೆ. ಇವಾಗ ಎಷ್ಟಾಗಿದೆ ಅಂತ ಅಂಕಿ ಅಂಶಗಳು ನೋಡಬೇಕು. 4 ತಿಂಗಳಲ್ಲಿ ಮತ್ತೆ ಮಾಡಲ್ಲ ಅಂದವನು ಇನ್ನೊಂದು ಜೂಜು ಕಂಪನಿನೇ ನಮ್ಮ 11 ಅನ್ನೋದನ್ನು ಹುಟ್ಟು ಹಾಕಿದ. ಇವಂದೇ ಕಂಪನಿ ಅಂತ ಅವರು ಟೆಲಿಫೋನ್ ಆಪರೇಟರ್ಸ್ ಹೇಳ್ಕೋತಾರೆ. ಆದರೂ ಇವನ ವಿರುದ್ಧ ಅಹೋರಾತ್ರ ದನಿ ಎತ್ತಿದ್ದು ಜೂಜೊಂದಕ್ಕಲ್ಲ, ಮನೆಯ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿಸಿದ್ದಕ್ಕೆ, ಮನೆಯ ಮೇಲೆ ದಾಳಿ ಮಾಡಿಸಿದ್ದಕ್ಕೆ. ದಾಳಿ ಮಾಡಿದ್ದು ಯಾರು ಗೊತ್ತಾ? ರಾಜ್ಯಾಧ್ಯಕ್ಷ ನವೀನ್ ನಾಯ್ಕ. ಅವನ ಕೆಳಗಡೆ ಸತತವಾಗಿ ಮಾನಹರಣ ಮಾಡಿದ, ಹೆಣ್ಣು ಮಕ್ಕಳ ಮಾನಹರಣ ಮಾಡಿದ ಸಂತೋಷ್ ರೆಡ್ಡಿ ಮುಂತಾದ 25 ಜನ ಮನೆಯ ಮೇಲೆ ಹಲ್ಲೆ ಮಾಡಿದ್ರು. ಮಹಾತ್ಮ ಗಾಂಧಿಯವರ ಹತ್ಯೆ ನಡೆದಾಗ ನಾಥೂರಾಮ್ ಗೂಡ್ಸೆ ಓಪನ್ ಆಗಿ ಹೇಳ್ತಾನೆ, ಇದಕ್ಕೆ ಯಾರು ಪ್ರೇರಣೆ ಅಲ್ಲ, ನಾನೇ ಅಂತ. ಆದರೂ ಸಾವರ್ಕರ್ ಅವರನ್ನ ಅರೆಸ್ಟ್ ಮಾಡಿರ್ತಾರೆ, ಯಾಕಂದರೆ ನಾಥೂರಾಮ್ ಗೂಡ್ಸೆ 2 ಸಲ ಭೇಟಿಯಾಗಿರ್ತಾನೆ ಸಾವರ್ಕರ್ ಅವ್ರನ್ನ. ಆದರೆ ನಿರ್ದೋಷಿ ಅಂತ ಆಚೆ ಬರ್ತಾರೆ ಸಾವರ್ಕರ್ ಅವರು. ಅಷ್ಟೆಲ್ಲ ನಾಯಕರುಗಳ ಪಿತೂರಿ ಇದ್ದರು ಸಾವರ್ಕರ್ ವಿರುದ್ಧ. ನಮ್ಮ ದೇಶದ ಕೋರ್ಟ್ ಇದೆಯಲ್ಲ, ಅದು ನ್ಯಾಯ ಸತ್ಯವಂತವಾಗಿದ್ದಕ್ಕೆ ಬಿಡುಗಡೆಯಾಗಿ ಬರ್ತಾರೆ. ಇವನ ಯೋಗ್ಯತೆ ಇದ್ದರೆ ಏವನ್ನ ಆರೋಪಿಯಾಗಿ ಇವನನ್ನು ಕಿಚ್ಚ ಸುದೀಪನನ್ನು ಹಾಕಿದ್ವಿ, ಪೊಲೀಸ್ ಸ್ಟೇಷನಲ್ಲಿ ಆ ಹೆಸರನ್ನು ತೆಗೆಸಲಾಯಿತು. ನೀನು ಪವಿತ್ರನಾಗಿದ್ದರೆ ಬಿಡಿಸ್ಕೊಂಡು ಬರಬೇಕಾಗಿತ್ತು. ಈ ವಿಚಾರ ಮಾತಾಡಬಾರ್ದು ಮಾತಾಡಬಾರ್ದು ಅಂದರೆ ಮತ್ತೆ ಮತ್ತೆ ಚೇಳಗಳನ್ನು ಬಿಟ್ಟು, ಶಂಡ ಚೂಡನಂತಹ ಚೇಳಗಳನ್ನು ಬಿಟ್ಟು ಛೇಡಿಸ್ತಾ ಇದೆಯಾ?
ಅವನು ಹೇಳ್ತಾನೆ, ನಾವು ಹುತ್ತದೊಳಗೆ ಕೈ ಹಾಕಿದ್ರೆ ಚೇಳು ಮಂತ್ರ ಕಲಿತೆ ಅಂತ. ಚೇಳು ಮಂತ್ರ ಅಲ್ವೋ ಕತ್ತೆ, ಹಾವು ಮಂತ್ರ ಕಲಿಬೇಕು. ಅಂದರೆ ನಾವು ಹೋಮ್ವರ್ಕ್ ಮಾಡ್ಕೊಂಬರ್ತೀವಿ, ನಿನಗೆ ಅರ್ಥ ಮಾಡಿಸ್ತೀವಿ ಅಂತ ಥ್ರೆಟ್ ಮಾಡ್ತಾನೆ. ಅವನ ಬಗ್ಗೆ ಮಾತಾಡಬಾರ್ದು ಅಂದರೆ ಮತ್ತೆ ನಿನ್ನೆ ಇಂಟರ್ವ್ಯೂ ಕೊಟ್ಟಿದ್ದಾನೆ. ಮಕ್ಕಳ ಕನ್ನಡದ ಬಗ್ಗೆ ಮಾತಾಡ್ತಾನೆ, ಕನ್ನಡ ಬರಲ್ಲ ಅಂತ. ಕನ್ನಡ ವಿಡಿಯೋ ಹಾಕಿದ್ದೀನಿ ನೋಡ, ತಂದೆಯೂ ಕನ್ನಡದಲ್ಲೇ ವಿಡಿಯೋಗಳು ಮಾಡಿ ಅದೇ ವಿಡಿಯೋನ ಮಕ್ಕಳು ಮಾಡಿಕೊಂಡಿರೋದಕ್ಕೆ 7 ಕೋಟಿ ಕನ್ನಡಿಗರ ಕನ್ನಡ ಬೇರೆ ಕಡೆ ಹರಡೋದು ಬೇಡವೇನೋ? 130 ಕೋಟಿ ಜನಕ್ಕೆ ರೀಚ್ ಆಗೋದು ಬೇಡವೇನೋ? ಪ್ರಪಂಚದ ಉದ್ದ ಅಗಲಗಳಿಗೂ ಹೋಗೋದು ಬೇಡವೇನೋ? ನಮ್ಮ ಕನ್ನಡ ಸಾಹಿತ್ಯ ಬೇರೆ ದೇಶ ಬೇರೆ ಭಾಷೆಗಳಿಗೆ ಹೋದರೆ ಅದು ಒಳ್ಳೇದಲ್ವೇನೋ? ಡಿಗ್ರಿ ಫಸ್ಟ್ ಇಯರಲ್ಲೇ ಮಗು ಬಂದು, ಅಪ್ಪ ನಿನ್ನ ವಿಡಿಯೋಗಳನ್ನು ನಾನು ಬೇರೆ ಭಾಷೆಗಳಿಗೆ ತರ್ಜುಮೆ ಮಾಡ್ತೀನಿ, ಎಲ್ಲರೂ ಕೇಳ್ತಾ ಇದ್ದಾರೆ, ನಾನು ಓದಿ ಬಿಟ್ಬಿಡ್ತೀನಿ, ಇದೇ ಕೆಲಸ ಇಟ್ಕೋತೀನಿ, ಯಾಕೆ ಮಗು ನೀನು ಓದಿದೆಯಲ್ಲ, ಏನು ಪ್ರಯೋಜನ ಆಯಿತು, ಬರೀ ಇದನ್ನೇ ಮಾಡ್ತಾ ಇದೆಯಲ್ಲ, ಓದಿದ್ದು ಇದಕ್ಕೇನಾದರೂ ಸಂಬಂಧ ಇದೆಯಾ? ಇಲ್ಲ ಮಗು. ಹಾಗಾದರೆ ನಂದು ಅಷ್ಟೇ ಅಲ್ವಾ, ನಾನು ಇದನ್ನೇ ಮಾಡ್ತೀನಿ ಅಂತ ಹೇಳಿದ್ಲು. ಆ ಮಗು ಸತತವಾಗಿ ಕನ್ನಡದ ವಿಡಿಯೋಸ್ನ, ಕನ್ನಡದ ಸಾಹಿತ್ಯವನ್ನು ಹಿಂದಿಗೆ ತರ್ಜುಮೆ ಮಾಡ್ತಾ ಹೋದ್ಲು. ಇನ್ನು 0.5% ಆಗಿಲ್ಲ. ಕನ್ನಡ ಬರದೇ ಇದ್ದರೆ ತರ್ಜುಮೆ ಮಾಡೋಕ್ಕಾಗತ್ತೇನೋ? ತಂದೆ ತಾಯಿ ಮಾತಾಡೋ ಭಾಷೆ ಪ್ರತಿಯೊಂದು ಮಗು ಕಲಿಯುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ವೇನೋ ಶಂಡಚೂಡ ನಿನಗೆ? ತಂದೆ ತಾಯಿಗಳಾದ ನಾವು ಯಾವಾಗಲೂ ಮನೇಲಿ ಕನ್ನಡ ಮಾತಾಡಿದ್ರೆ ಮಕ್ಕಳಿಗೆ ಬರೋದಿಲ್ವೇನೋ? ತಂದೆ ತಾಯಿ 1 ತಿಂಗಳು ಊರಿಗೆ ಹೋಗಿ ಬಂದ ತಕ್ಷಣ ಮೊದಲ ನಾಚಿಕೆ ಅಂತ ಮಕ್ಕಳು ಬಾಯಿ ಬಿಡದೆ ಕಷ್ಟ ಆಗುತ್ತೆ ಮಾತಾಡೋದಕ್ಕೆ ಸ್ವಂತ ತಂದೆ ತಾಯಿ ಹತ್ರನೇ. ಫಸ್ಟ್ ಡಿಸ್ಕಷನ್ ಹೆಂಗೆ ಶುರು ಮಾಡೋದು ಅಂತ. ಹಾಗೆ ಕನ್ನಡ ಬಂದರೂ ಎಷ್ಟೋ ಸಲ ಇವರೆಲ್ಲ ಕನ್ನಡಿಗರಲ್ವಾ, ಹುಟ್ಟಿ ಬೆಳೆದಿರೋದಲ್ವಾ, ಇವ್ರ ಹತ್ರ ಕನ್ನಡ ಮಾತಾಡಿ ಏನಾದರೂ ಒಂದು ಚಿಕ್ಕ ಅಪಸ್ವರ ಬರುತ್ತೆ ಅಂತ ನಾಜೂಕು ವಯಸ್ಸಲ್ಲಿ ಮಾತಾಡದೇ ಇರ್ಬೋದು, ಕನ್ನಡ ಬರಲ್ಲ ಅಂತ ಹೇಳ್ತೀರೇನೋ? ಅದು ಒಂದು ನೆಪ ಆಯ್ತೇನೋ ನಿಮ್ಮ ಜೂಜು ವಿರುದ್ಧ ಹೋರಾಟಕ್ಕೆ? ಪರ್ಸ್ನಲ್ ಟಾಕ್ಸ್ ತೊಗೊಂಬರ್ತೀರಾ ನಾಚಿಕೆಗೆಟ್ಟವರೇ? ಅವರೆಲ್ಲ ಅಭಿಮಾನಿಗಳು, ಬುದ್ಧಿಹೀನರು, ಅವರು ಬೊಗಳೋ ನಾಯಿಗಳು ಅಂತ ಹೇಳ್ತೀಯಲ್ಲ ನೀನು. ನಿನಗೆ ಬುದ್ಧಿ ಏನೋ? ಏನು ತಿನ್ನೋಕ್ಕೋಗಿತ್ತೋ ನಿನಗೆ? ಮಾತೆತ್ತಿದ್ರೆ ಬಾಯಿ ಬೇದಿ ಬಾಯಿ ಬೇದಿ ಅಂತೀಯಲ್ಲ, ಅದನ್ನು ವಮನ ಅಂತಾರೋ ಕತ್ತೆ. ಆಯುರ್ವೇದದಲ್ಲಿ ವಮನಕ್ಕೆ ತುಂಬ ಬೆಲೆ ಇದೆ. ನಿನಗೆ ತಿನ್ನುವ ಅನ್ನ ಅಂದರೆ ಜೂಜು ಮುಕ್ತ ಹೋರಾಟ ಅನ್ನ ಕಣೋದು, ಅದು ಬೇದಿಯ ಹಾಗೆ ಕಾಣ್ತಾ ಇದೆ ಅಂದರೆ ನಿನ್ನ ಕಣ್ಣು ಪರೀಕ್ಷೆ ಮಾಡಿಸು, ನಿನ್ನ ಮೆದುಳು ಪರೀಕ್ಷೆ ಮಾಡಿಸು. ಈ ರೀತಿ ಕೋರ್ಟ್ಗೆ ಹೋಗಬೇಕು ಅಂದರೆ ಅಷ್ಟೊತ್ತಿಗೆ ರಂಗೋಲೆ ಹಾಕ್ಬಿಟ್ಟು ಸಾರಿಸ್ಬಿಟ್ಟು ಸಗಣಿ ನೀರು ಹಾಕ್ಬಿಟ್ಟು ರಂಗೋಲೆ ಹಾಕ್ಬಿಟ್ಟಿರ್ತಾರೆ ಜೂಜು. ಅವ್ರ ಹತ್ರ ಕೋರ್ಟ್ಗೆ ಹೋಗಿ ಆಚೆ ಬರೋ ಅಷ್ಟೊತ್ತಿಗೆ ಅದು ಜಯಾಪಜಯಗಳ ವಿಚಾರ. ಅಷ್ಟೊತ್ತಿಗೆ ನನ್ನ ಜನ ನಾನು ಕಾಪಾಡ್ಕೋಬೇಕಾಗಿದೆ. ಅದಕ್ಕೆ ಜೂಜು ವಿರುದ್ಧ ಮಾತಿನ ಹೋರಾಟ, ಬರವಣಿಗೆಯ ಹೋರಾಟ ಆರಂಭಿಸಿದ ಅಹೋರಾತ್ರ. ಕೋರ್ಟ್ಗೆ ಹೋಗೋ ವಯಸ್ಸೇನಾ? ಹೋಗೋ ನಿಮ್ಮಂಥ ಸಾಫ್ಟ್ವೇರ್ ಇಂಜಿನಿಯರ್ಸು, ತುಂಬ ಜನ ಹುಡುಗರು ಹೋಗ್ತಾ ಇದ್ದಾರೆ. ಅಲ್ಲಿ ಹೋರಾಟಗಳು ನಡೆಯುತ್ತೆ. ಅಲ್ಲಿಯ ಅದು ಬೇರೆ ಹೋರಾಟ. ಜನಗಳಿಗೆ ಮುಂದಿನ ಸರ್ಕಾರ ಬರುತ್ತಪ್ಪ, ಅವ್ರು ಚಾಲು ಮಾಡ್ತಾರೆ, ಅವಾಗ ಏನು ಮಾಡ್ತೀಯ? ಆವಾಗ ಮತ್ತೆ ಕೋರ್ಟ್ಗೆ ಹೋಗೋದು, 5 ವರ್ಷ ಇನ್ನೇನು ಸರ್ಕಾರ ಬೀಳೋ ಅಷ್ಟೊತ್ತಿಗೆ ನೀವು ಗೆಲ್ಲೋದು, ಮತ್ತೆ ಹೊಸ ಸರ್ಕಾರ ಬರೋದು, ಮತ್ತೆ ಜೂಜು ಆರಂಭಿಸೋದು. ಇದು ನಡೆಯೋ ಬದಲು ಕರ್ನಾಟಕದ ಜನ ಜೂಜೇ ಆಡುವುದಿಲ್ಲ ಅನ್ನೋ ಲೆವೆಲಿಗೆ ತೊಗೊಳೋಗೋದು ಎಷ್ಟು ಶ್ರೇಷ್ಠ ಕಣೋ, ಯೋಚನೆ ಮಾಡಿ. ಕರ್ನಾಟಕದ ಜನಕ್ಕೆ ಜೂಜು ಆಡಿಸಿ ಪ್ರಯೋಜನ ಇಲ್ಲ. ಇವಾಗ ಆಗಿದೆಯಲ್ಲ ನಮ್ಮ 11 ಕತೆ, ನೀವು ಗೂಗಲಲ್ಲಿ ಹೋಗಿ ಅವನ್ ಸ್ಟಡಿ ಮಾಡಿ. ಈ ತಿಂಗಳ ಪ್ರಾಫಿಟ್ 210 ರೂಪಾಯಿ, ಇನ್ವೆಸ್ಟ್ಮೆಂಟ್ 200 ಕೋಟಿ ಮೇಲಿರುತ್ತೆ. ಸಮಸ್ಯೆನಾ ಅಷ್ಟು ದೊಡ್ಡ ವ್ಯಾಪಾರ? 210 ರೂಪಾಯಿ ಅಂತೆ, ಅದು ಸುಳ್ಳು ನಿಜನೋ ಅವರಿಗೆ ಗೊತ್ತಾಗಬೇಕು. ಓ ರಾರಾಜಿಸ್ತ ಕಿಚ್ಚ ಸುದೀಪ ನಿಂತಿರ್ತಾನೆ 20 ಅಡಿ ಕಟೌಟು, ಬಿಟ್ಟಿದ್ದಾನಂತೆ. ಅಯ್ಯೋ ಪಾಪ ನಂಗೆ ಗೊತ್ತಿಲ್ಲ ಅಂತಾನಂತೆ, ಮತ್ತೆ ನಿಂತಿರ್ತಾನಂತೆ. ಓ ಹೇಳ್ತೀಯ ನೀನು, ಅಗ್ರಿಮೆಂಟ್ ಆಗಿದೆ, 50 ಕೋಟಿ ಕಟ್ಕೊಡ್ಬೇಕಾಗತ್ತೆ, ಬಿಡಲ್ಲಿ ಕರ್ಸ್ಬಿಡ್ತಾರೆ,
ಅಂದರೆ ಸಾಯ್ತಾರಲಿ ನಾ ಜನ ಇಲ್ಲೇ ಮಾರಣಾಂತಿಕವಾಗಿದೆ ನಿಂದು ಜನ ಸತ್ರು ಪರವಾಗಿಲ್ಲ ನಿನ್ನ ಅಗ್ರಿಮೆಂಟ್ ಜಾಸ್ತಿ ಆಗೋಯ್ತಾ ಜೈಲಿಗೆ ಹೋದರೂ ಪರವಾಗಿಲ್ಲ ಜನರ ಸಾವು ಉಳಿಸ್ಬೇಕು ಅಂದರೆ ಅನ್ನೋ ಧೈರ್ಯ ಇಲ್ಲ ನಿನಗೆ ಹೇಳಿನ ನೀನು ನಿನ್ನ ಅಗ್ರಿಮೆಂಟ್ ಜಾಸ್ತಿ ಆಗೋಯ್ತಾ ಜನರ ಸಾವಿಗಿಂತ ಮನುಷ್ಯರ ಮರಣಕ್ಕಿಂತ ಹೆಚ್ಚಾಗೋಯ್ತಾ ಇವೆಲ್ಲ ನಿನ್ನ ಒಂದು ಮಾತಿನಿಂದ ಜನ ಸಾಯ್ತಾ ಇದ್ದಾರೆ ಇನ್ನು ಆಯುರ್ವೇದಕ್ಕೆ ಬರ್ತಾನೆ ಅವನು ಜಡಿ ಬೂಟಿನಂತೆ ಜಡಿ ಬೂಟಿ ಅಂದರೆ ಆಯುರ್ವೇದಕ್ಕೆ ಅವಮಾನ ಮಾಡ್ತಾ ಇದ್ದಾನೆ ಅವನು ಶಂಡ ಚೂಡ ಪಾರಂಪರಿಕನೋ ಆಯುರ್ವೇದ ನಮ್ಮ ತಾತ ಮೆಡಿಸಿನ್ ಕೊಡ್ತಿದ್ರು ಅವರಪ್ಪ ಮೆಡಿಸಿನ್ ಕೊಡ್ತಿದ್ರು ನಮ್ಮೂರಲ್ಲಿ ಮನೆಯಲ್ಲಿ ಮೆಡಿಸಿನ್ ಕೊಡ್ತಾರೆ ನಮ್ಮ ತಾಯಿ ಜನಕ್ಕೆ ಒಳ್ಳೇದು ಮಾಡ್ತಾಯಿದ್ರು ನಮ್ಮೂರಲ್ಲಿ ಒಬ್ಬರು ಬೇದೆ ಔಷಧಿ ಕೊಡ್ತಿದ್ರು ಊರೂರಿಂದ ಬಂದು ತಗೊಂಡೋಗೋರು ಕರೋನಾ ಟೈಮಲ್ಲಿ ಡಾಕ್ಟ್ರುಗಳ ಹತ್ರ ಹೋಗೋಕ್ಕೆ ಒಂದು ಕರೋನಾ ಭಯ ಇನ್ಫೆಕ್ಷನ್ಸ್ ಆಗುತ್ತೆ ಅಂತ ಹೊಟ್ಟೆ ನೋವು ತಲೆನೋವು ನೆಗಡಿ ಇದಕ್ಕೆಲ್ಲ ಒಂದು ವೆಬ್ಸೈಟ್ ಇದೆ ಕಾಮನ್ ಸೆನ್ಸ್ ಇದೆಯಾ ಅಹೋರಾತ್ರ ಕೊಟ್ಟಿರೋದು ಹೆಚ್ಚು ಅಂದರೆ ಹೋಮಿಯೋಪತಿಯಲ್ಲಿರುವಂತಹ ಒಂದು ಬ್ರ್ಯಾಂಚ್ ಇದೆ ಬಯೋಕೆಮಿಕ್ ಅಂತ ಅದಕ್ಕೆ ಓಪನ್ ವೆಬ್ಸೈಟ್ ಇದೆ ಇಂಡಿಯನ್ದೇ ಇದೆ SBL ಅಂತ ಮೆಡಿಸಿನ್ ಅಂತ ಕಂಪನಿ ಇದೆ ಅಲ್ಲೋಗಿ ನಿಮ್ಮ ಪ್ರಾಬ್ಲಮ್ ಹೇಳ್ಕೊಂಡ್ರೆ ಸಾಕು ಅಲ್ಲೇ ಆನ್ಸರ್ ಕೊಡ್ತಾರೆ ಇದು ತಗೊಳ್ಳಿ ಯಾವುದಕ್ಕೂ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಜನರ ಮನಸ್ಸನ್ನು ಕದಡೋಕ್ಕೆ ಟ್ರೈ ಮಾಡ್ತೀರಣ್ಣ ಹೇಯ್ ಫೋನುಗಳು ಬಂದಿದೆಯಲ್ಲ ಕಿಚ್ಚ ಸುದೀಪನ ವಿರುದ್ಧ ಬಂದಿದೆ ಕಿಚ್ಚ ಸುದೀಪನ ಫಾರ್ ಕೂಡ ಬಂದಿರುತ್ತಲ್ಲೇನ ವಿರುದ್ಧ ಬಂದವರು ಯಾರು ನಾನು ಬಾಲ್ಯದ ಗೆಳೆಯ ನನಗೆ ಮೋಸ ಮಾಡಿದ್ದಾನ ಅವನು ಏ ಇಡಲೇ ಫೋನು ನನಗೆ ಪರ್ಸ್ನಲ್ ಬೇಕಾಗಿಲ್ಲ ಅಂದೀನಿ ನಾನು ಅವನ ಡ್ರೈವರು ಇಡಲೇ ಫೋನು ನನಗೇನು ಬೇಕಾಗಿಲ್ಲ ಇದನ್ನು ಹೇಳಿದ್ದು ಏಯ್ ಹೋರಾಟಗಾರನ ಅಷ್ಟು ಕತೆ ಹೇಳ್ತೀಯಲ್ಲ ಹೋರಾಟ ಅಂದರೆ ಗೊತ್ತೇನೋ ನಿನಗೆ ಹೋರಾಟಗಾರನಿಗೆ ಮೈಯೆಲ್ಲ ಕಿವಿ ಇರುತ್ತೆ ಹೋರಾಟಗಾರನಿಗೆ ಜಗವೆಲ್ಲ ಗೂಢಚಾರರಿರ್ತಾರೆ ಏಯ್ ನಿಮ್ಮೆಲ್ಲರ ಗೋಡೆಯೋ ಗೂಢಚಾರಿ ಕಣೋ ಅಹೋರಾತ್ರ ಹೋರಾಟನೋ ಇದು ಕದ್ದು ಕೇಳಿಸ್ಕೊಳ್ಳುವ ಅಗತ್ಯ ಇರೋದಿಲ್ಲ ಒಂದೊಂದು ಫೋನ್ ಕಾಲ್ ಕೇಳಿದ್ರೆ ನಿನಗೆ ಅರ್ಥ ಆಗತ್ತೆ ಆದರೆ ನಾವು ಮಾತು ಕೊಟ್ಟಿರ್ತೀವಿ ನಿನ್ನ ವಿಚಾರ ಹೇಳೋದಿಲ್ಲಪ್ಪ ನೀನು ಬರಬೇಡ ಮಾತಾಡಬೇಡ ಅಂತಲೇ ಹೇಳಿರ್ತೀನಿ ಪ್ರತಿಯೊಂದರಲ್ಲೂ ಏನಿದ್ರೆ ಇದರಿಂದ ಏನಿದೆ ಅಂತ ಮಾಡಬೇಕು ಏಯ್ ಬೇರೆ ಬೇರೆ ಹೀರೋಗಳನ್ನ ಅನುಮಾನಿಸ್ತಾ ಇದೀಯ ನೀನು ಯಾರ ಪರಿಚಯ ಅಹೋರಾತ್ರನಿಗೆ ಏಯ್ ಅದೊಂದು ವೇದಿಕೆಗೆ ಹೋಗಿದ್ದೆ ಅದ್ರ ಬಗ್ಗೆ ಮಾತಾಡ್ತೀಯ ನೀನು ಏನು ಬಾಯಿಗೆ ಬಂದಂಗೆ ಮಾತಾಡ್ತೀಯ ಆ ವೇದಿಕೆ ಬಾಗಿಲಿಲ್ಲದ ವೇದಿಕೆ ಅದು ಅಹೋರಾತ್ರನೂ ಅದನ್ನು ಕಟ್ಟಿರೋರಲ್ಲಿ ಒಬ್ಬ ಅದೊಂದು ಶ್ರೇಷ್ಠ ವೇದಿಕೆ ಅಂತ ಮಾಡಿದ್ದು ಅದಕ್ಕಿಂತ ಉತ್ತಮ ವೇದಿಕೆ ಕಾಣಿಸ್ತು ಅಹೋರಾತ್ರನಿಗೆ ಮೂರನೇ ಸ್ವಾತಂತ್ರ್ಯ ಸಂಗ್ರಾಮ ಮುಂದೆ ನಡಿಬೇಕು ನಡೆ ಮುಂದೆ ಮುಗ್ಗಿ ನಡೆ ಮುಂದೆ ಅಲ್ಲಿ ಬಿ ಫಾರ್ಮ್ ಬೇಕಾಗಿತ್ತು ಒಬ್ಬ ವ್ಯಕ್ತಿ ನಿಂತ್ಕೋಬೇಕು ಅಂದರೆ ಆದರೆ ನಮ್ಮ ಭಾರತೀಯ ಸ್ವಾತಂತ್ರ್ಯದ ಆದಿಯಿಂದನೂ ಒಬ್ಬ ವ್ಯಕ್ತಿ ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂದರೆ ಯಾರು ಫಾರ್ಮು ಬೇಕಾಗಿಲ್ಲ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ಗೆಲ್ಬೋದು ಅನ್ನೋದನ್ನು ಜನಕ್ಕೆ ತೋರಿಸ್ಕೊಡೋಂಥ ಆಂದೋಲನಕ್ಕೆ ಬಂದಿದ್ದಾನೆ ಅಹೋರಾತ್ರ ಇವತ್ತು ನಿಮ್ಮ ಸುತ್ತಮುತ್ತಲು ಜನಕ್ಕೆ ಮನಸ್ಸಿಗೆ ಮೆಚ್ಚಿದವನನ್ನು ನೀವು ಗೆಲ್ಲಿಸ್ಬೋದು ಅವನನ್ನು ನೀವೇ ನಿಲ್ಲಿಸ್ಬೋದು ಅವನ 5 ವರ್ಷದ ಜೀವನ ಪರ್ಯಂತದ ಅವನ ಸಾಹಸ ಒಳ್ಳೆತನ ನೋಡಿ ಅವನನ್ನು ಗೆಲ್ಲಿಸ್ಬೋದು ಅವನ ಒಳ್ಳೆತನದಿಂದ ನಿಮ್ಮನ್ನು ಕಾಪಾಡ್ಬೋದು ಸ್ವಾತಂತ್ರ್ಯ ಅಭ್ಯರ್ಥಿನ ನಿಲ್ಲಿಸಿ ಗೆಲ್ಲಿಸ್ಬೋದು ಸಾಕು ಪಕ್ಷಗಳನ್ನು ನೋಡಿದ್ದು ಅಂತ ಹೊಸ ಆಂದೋಲನ ಶುರು ಮಾಡಿದ ಅಹೋರಾತ್ರ ಏಯ್ ಯಾವುದಕ್ಕೂ ಮೆತ್ತಿಕೊಳ್ಳಲ್ವೋ ತಾಮರೆಯ ಪತ್ರ ಇದ್ದಂಗೆ ಅಹೋರಾತ್ರ ಯಾವುದಕ್ಕೂ ಮೆತ್ಕೊಳ್ಳೋದಿಲ್ಲ ಇವತ್ತು ಇದು ಒಳ್ಳೆಯದು ನಾಳೆ ಇನ್ನೊಂದು ಒಳ್ಳೆಯದು ಪ್ರತಿದಿನ ಪರಿವರ್ತನೆ ಆಗ್ತಾ ಇರುತ್ತೆ ಜಗತ್ತು ಒಂದಕ್ಕಿಂತ ಒಂದು ಮುಂದಕ್ಕೆ ಅಂತ ಹೋಗಬೇಕು ಹುಳುಕು ನೋಡಿ ಹೋರಾಟಗಾರನ ಕಾಲೆಳೆಯ ಕೆಲಸ ಮಾಡ್ತೀಯನೋ ನೀನು ಹೋರಾಟ ಮಾಡಿದೀಯಾ ಅಥವಾ ಹೋರಾಟಗಾರರ ಕಾಲೆಳೆಯ ಕೆಲಸ ಮಾಡಿದೀಯಾ ಷಂಡಚೂಡ ರಾಜಾರೋಷವಾಗಿ ನಿನ್ನನ್ನು ಷಂಡಚೂಡ ಅನ್ಬೋದು ಅಹೋರಾತ್ರ ಯಾಕಂದರೆ ನೀನು ಅಹೋರಾತ್ರನನ್ನು ಆ ಮಗ ಈ ಮಗ ಕೆಟ್ಟ ಪದಗಳಿಂದ ಬಳಸಿದೀಯಾ ನಮ್ಮ ತಾಯಿಗೆ ಅವಮಾನ ಮಾಡಿದೀಯಾ ನೀನು ನನ್ನ ಪ್ರಕಾರ ಹೆಣ್ಣಿಗೆ ಅವಮಾನ ಮಾಡಿದವರೆಲ್ಲ ಷಂಡರೆ ಮಾಡಿಸಿದವರು ಪ್ರಚಂಡ ಷಂಡರು ಒಂದು ದಿನ ಆಚೆ ಬಂದು ಓಪನ್ ಸ್ಟೇಟ್ಮೆಂಟ್ ಲೈವ್ ಮಾಡೋಕ್ಕಾಗಿಲ್ಲ ಯಾವ ಸೀಮೆ ಹೀರೋನೋ ನೀನು ತೆರೆ ಮೇಲೆ ಡೈರೆಕ್ಷನ್ ಕೇಳಿಕೊಂಡು ಕುಣಿದಾಡೋದಲ್ಲ ಜೀವನ ಅಂದರೆ ಯೋಗ್ಯತೆ ಇದ್ದರೆ ಬಂದು ಹೇಳ ನಿನ್ನ ಜನಗಳಿಗೆ ನನಗೂ ಹೆಣ್ಣು ಮಗಳಿದ್ದಾರೆ ಇನ್ನೊಬ್ಬರು ಹೆಣ್ಣು ಮಗಳಿಗೆ ಅವಮಾನ ಮಾಡಬೇಡ ಅಂತ ಯೋಗ್ಯತೆ ಇದೆಯಾ ನನಗೆ ಇಂಥವೆಲ್ಲ ಮಾಡ್ತೀರಾ ನೀವು
ಇನ್ನಷ್ಟು ಕ್ಲಾರಿಫೈ ಮಾಡಬೇಕು ನಿಮಗೆ, ಅಹೋರಾತ್ರ ಯಾಕೆ ಕೋರ್ಟ್ಗೆ ಹೋಗಲಿಲ್ಲ? ನಮ್ಮ ಜನನ ನಾನು ನನ್ನ ಮಕ್ಕಳಿಗೆ ನಾನು ಬುದ್ಧಿ ಹೇಳ್ಕೊತೀನೋ, ನನ್ನ ಮಕ್ಕಳು ನನ್ನ ಮನೆಯಲ್ಲಿದ್ದಾರೆ ಅವ್ರಿಗೆ ನಾನು ಬುದ್ಧಿ ಹೇಳೋಕ್ಕೆ ಕೋರ್ಟ್ಗೆ ಹೋಗ್ಬೇಕೇನೋ? ಹಾಗೆ ನನ್ನ ಆತ್ಮಬಂಧುಗಳು ಕರ್ನಾಟಕದಲ್ಲಿರೋರು, ನನ್ನ ಪ್ರೀತಿಯ ಜನ ಗೆಳೆಯರು, ನಮಸ್ತೆ ಗೆಳೆಯರೇ ಅಂತ ಬರ್ತಾನೆ, ಅವ್ರಿಗೆ ಜೂಜಾಡಬೇಡ ಅಂತ ಹೇಳೋದಕ್ಕೆ ಕೋರ್ಟ್ ಹಾಕೋಬೇಕು ಹೇಳೋವಾಗ ಇಂಥವ್ರನ್ನು ಏಯ್ ಆಡಿಸ್ಬೇಡ ಅಂತ ಹೇಳೋದು ನನ್ನ ಕರ್ತವ್ಯ ಆಗಿದೆ. ಸರ್ಕಾರ ಆಡಿಸ್ಬೇಡ ಸ್ಟೇಟಸ್ ಬರೆದಿದ್ದ ಅಹೋರಾತ್ರ. ಜೂಜ್ ನಿಲ್ಲಿಸಿ ಅಂತ ತುಂಬ ಖಡಕ್ ಸ್ಟೇಟಸ್ಗಳು ಬರೆದಿದ್ದ. ನನ್ನ ಭಾರತ ಮಾತೆ ನನಗೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆಯೋ, ಸಿಕ್ಕಿದ್ರೆ ಹೊಡಿತೀನಿ ಬಂದರೆ ಹೊಡಿತೀನಿ ಅಂದರೆ ನಿಮ್ಮಪ್ಪಂದ ಕರ್ನಾಟಕ ಅಂದೆ. ನಮ್ಮಪ್ಪಂದು ಅಂತ ಹೇಳಿದ್ನ, ನಿಮ್ಮಪ್ಪಂದ ಕರ್ನಾಟಕ, ಬಂದು ಹೋದೆ ಮತ್ತೆ ಬಾ ಅಂತಾರೆ, ಬಂದು ಹೋದೆ ಮತ್ತೆ ಬಾ ಅಂತಾರಲ್ಲ, ಇವ್ರನ್ನ ನಾವು ಶೆಂಡ್ರ ಅಂದೆ ಇನ್ನೇನು ಅನ್ಬೇಕು? ಎಫ್ ಐ ಆರೇ ಮಾಡೋಕ್ಕಾಗಲಿಲ್ಲ, ಪೊಲೀಸವ್ರು ತಗೊಳ್ಳೇ ಇಲ್ಲ ಅಂತಾರೆ. ಎಫ್ ಐ ಆರ್ ಕಾಪಿ ತೋರಿಸಿದ್ದೀನಿ, ಎಫ್ ಐ ಆರ್ ಆಗಿದೆ. ಇನ್ನೂ ವಿಷಯಗಳು ಜ್ಞಾಪಕ ಬಂದಾಗ ಬರ್ತೀನಿ ಗೆಳೆಯರೆ. ನಿಮ್ಗೆ ಯಾರಿಗೂ ಹೇಳಿದ್ದೀನಿ, ಅನೇಕ ಲೈವ್ಗಳಲ್ಲಿ ಇದನ್ನೆಲ್ಲ ಹೇಳಿದ್ದೀನಿ, ಆದರೆ ಮತ್ತೆ ಮತ್ತೆ ಬಂದು ಕ್ಲಿಯರ್ ಆಗಿ ಹೇಳು ಕ್ಲಿಯರ್ ಆಗಿ ಹೇಳು. ಅದಕ್ಕೆ ನಾನು ಹೇಳಿದ್ದು ಯಾರೂ ಬೇಡ, ನಾನೊಬ್ಬನೇ ಹೋರಾಡ್ಕೊತೀನಿ. ಇದು ಜೂಜು ಮುಕ್ತ ಕರ್ನಾಟಕ. ನಮ್ಮಮ್ಮ ಕನ್ನಡಾಂಬೆ ಭುವನೇಶ್ವರಿ, ನಮ್ಮಮ್ಮನ ಸೇವೆ ನಾನೊಬ್ಬನೇ ಮಾಡ್ಕೋತೀನಿ, ನೀವೆಲ್ಲ ಅವ್ರ ಮಕ್ಕಳಿರ್ಬೋದು, ನೀವೆಲ್ಲ ಆರಾಮಾಗಿರಿ ಅಂತ ಹೇಳ್ದ. ಅದಕ್ಕೆ ಈ ಮಾತು ಮಾತಿಗೂ ಈ ಕತ್ತೆ ಕಿರುಬುಗಳಿಗೆಲ್ಲ ಯಾಕೆ ಉತ್ತರ ಹೇಳಬೇಕು ಅನ್ನೋ ಭಾವನೆಯಿಂದ ಇದ್ದ. ಆದರೆ ಇನ್ನೊಂದು ಸಲ ಇವತ್ತು ಅನ್ನಿಸ್ತು ಮನಸ್ಸಲ್ಲಿ, ಏನಿದು ಏನಿದು ಅಲ್ವಾ ಗೆಳೆಯರೆ? ಯಾರು ಬೇಡ ಅಂದರು, ಯಾರು ಬೇಕು ಅಂದರು, ಅವರಾದರೆ ಹೋರಾಡ್ತಾನೇ ಇರ್ತಾನೆ ಸಾಯೋ ತನಕ. ಎಷ್ಟು ಜನ ಬೇಕಾದರೂ ರಿಸರ್ಚ್ ಮಾಡಿಕೊಳ್ಳಿ, ಅವರಾತ್ರನ ಪೇಜು 9,000+ ವೀಡಿಯೋಸ್ ಇದೆ. ಎಷ್ಟು ಜನ ಬೇಕಾದರೂ ಅದ್ರ ಬಗ್ಗೆ ರಿಸರ್ಚ್ ಮಾಡಿ. ದಿನಕ್ಕೊಂದು ವೀಡಿಯೋ ನೋಡಿದ್ರು 23 ವರ್ಷ ಬೇಕಾಗುತ್ತೆ. ಪೂರಾ ರಿಸರ್ಚ್ ಮಾಡ್ಕೊಂಡು ಬನ್ನಿ, ಅವರಾತ್ರನ ಬೈರಿ. ನೀವು ಕತ್ತೆ ಮೇಲೆ ಕೂಡಿಸಿ, ಉಲ್ಟಾ ಕೂಡಿಸಿ, ಮಸಿ ಬೆಳೆದು, ಚಪ್ಪಲಿ ಹಾರ ಹಾಕಿ, ಸತ್ತ ಮೇಲೂ ಹೆಣನ ದರ 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 ಎಳ್ಕೊಂಡೋಗಿ ಬೇಕಾದ್ರೆ. ಆದರೆ ಹೆಣ್ಣು ಮಕ್ಕಳ ತಂಟೆಗೆ ಬಂದಿದ್ರೆ ಗ್ರಹಚಾರನೇ ನಿಮಗೆ ಷಂಡ ಚೂಡ. ತಾಯಿ ತಂಟೆಗೆ ಬರ್ತೀಯ ನೀನು ಷಂಡ ಚೂಡ. ಪವಿತ್ರವಾದ ದೇವನೂರಿನಲ್ಲಿ ಜನಿಸಿದೆಯಲ್ಲ ನೀನು. ಜೈಮಿನಿ ಭಾರತ ಬರೆದಂತಹ ಲಕ್ಷ್ಮೀಶ ಕವಿಯ, ಜೈಮಿನಿ ಭಾರತ ಬರೆದ ಲಕ್ಷ್ಮೀಶ ಕವಿಯ ಪುಣ್ಯಭೂಮಿಯಲ್ಲಿ ಹುಟ್ಟಿದೆಯಲ್ಲೋ ಷಂಡ ಚೂಡ. ನಾಚಿಕೆ ಆಗೋದಿಲ್ವೇನೋ ನಿನಗೆ ಷಂಡ ಚೂಡ? ನಿಮ್ಮ ತಲೆ ಕೆಟ್ಟಿದೆಯಾ? ನೋಡಿ ಇವನೊಬ್ಬ ಬರಿತಾನೆ, ಹೇಳಪ್ಪಮ್ಮ ಕೊಚ್ಚರಿಗಿ, ಹೇಳಪ್ಪ ಅಮ್ಮ ಕೊಚ್ಚರಿಗಿ, ನಿನ್ನ ತಲೆ ಕೆಟ್ಟಿದೆಯಾ ಅಂತಾನೆ. ತೆಗೆದುಬಿಟ್ಟ ಕಮೆಂಟ್. ನಿಮ್ಮದೇ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟಿರೋ ಟಾರ್ಚರ್ ಶುರುವಾಯಿತು. ಏನು ಮಾಡೋಕ್ಕಾಗಲ್ಲ ಯಾ, ಅದು ಎಲ್ಲಿ ಇನ್ನೊಬ್ಬರ ಬಗ್ಗೆ ಅಹೋರಾತ್ರನ ಹತ್ರ ಮಾತಾಡಬೇಡಿ. ಅವನು ತೆಗೆದುಬಿಟ್ಟ. ಅಹೋರಾತ್ರ ನಿಮ್ಮ ತಲೆ ಕೆಟ್ಟಿದೆಯಾ? ಅಯ್ಯೋ ಹೋಗ್ಬಿಡ್ತಾ ಇದೆ. ಹುಚ್ಚನಾಗಿದೆಯಾ? ಅಯ್ಯೋ ಪಾಪ ಅನ್ನಿಸ್ತದೆ. ನಿನ್ನ ಈ ಸ್ಥಿತಿ ನೋಡಿ, ಎಷ್ಟು ಬೇಗ ತಲೆ ಕೆಡಬಾರದು. ಪಾಪ ನಿಂದು ಪಾಪ. ಏ ನಮ್ಮ ತಾಯಿಗೋಸ್ಕರ, ಕನ್ನಡ ತಾಯಿಗೋಸ್ಕರ ತಲೆ ಕೆಟ್ಟರೂ ಖುಷಿಯಾಗತ್ತೋ? ಆದರೂ ನಿನ್ನಂಥ ಅವರು ಹುಳುಗಳು ಇಟ್ಕೋಬಾರ್ದು, ಬ್ಲ್ಯಾಕ್ ಮಾಡ್ತೀನಿ. ಜಗದ ಅಂಕುಡೊಂಕುಗಳನ್ನು ನೀವೇ ಕೆತ್ತಿದ್ದುವಿರಿ. ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಅದೇನು ಸಂತೈಸಿಕೊಳ್ಳಿ? ಈ ವಚನವನ್ನು ಬಸವಣ್ಣವರು ಯಾವ ಸಮಯದಲ್ಲಿ ಹೇಳಿರಬಹುದು? ಕಾರಣ ಈ ಜಗತ್ತನ್ನು ತಿದ್ದಲು ಹೋಗಿ ಅವರ ಮನಸ್ಸಿಗೆ ನೋವಾದಾಗ ಈ ವಚನ ಬಂದಿರಬೇಕು. ಹೌದು, ಅದು ನಿಜ. ಅದು ನೀವು ನೋಡಿ, ಅವರ ಹತ್ರ
ತುಂಬ ಜನ ಕರ್ನಾಟಕದಲ್ಲಿ ಲಕ್ಷಾಂತರ ಮರಗಳಿಗೆ ಅಗೋಚರವಾಗಿ ಬೆಳೆಸಿದ್ರು, ನೋವು ತೆಗೆದರು, ಪಾಂಪ್ಲೆಟ್ ತೆಗೆದರು, ಪಿನ್ ತೆಗೆದರು, ನಮಗೆ ಒಳಿತು ಬಯಸಿತು ಮರಗಳು. ಇವತ್ತು ತುಂಬ ಸುಖವಾಗಿಟ್ಟಿವೆ ಆ ಮರಗಳು. ಈ ಜೂಜು ಮುಕ್ತ ಹೋರಾಟದಲ್ಲಿ ಮಾನವನ ಸೇವೆಗಿಳಿದ ಮನುಷ್ಯ ಒಬ್ಬನೇ. ಅಮ್ಮ ಬೆನ್ನು ತಿಕ್ಕಿದ್ರೆ ಅಮ್ಮನನ್ನು ಬಯ್ಯತ್ತೆ ಮಗು, ಕಿರ್ಚತ್ತೆ ಅರಚತ್ತೆ. ಇನ್ನೊಂದೇನು ಗೊತ್ತಾ, ಯಾಕೆ ಇವ್ರು ಹಿಂಗೆ ಆಡ್ತಾ ಇದ್ದಾರೆ? ಕಿಚ್ಚ ಸುದೀಪ ಮತ್ತು ಅವನ ಅಭಿಮಾನಿಗಳು ಯಾಕೆ ಅಹೋರಾತ್ರನ ಮೇಲೆ ತಿರುಗಿ ಬಿದ್ದಿದ್ದಾರೆ ಗೊತ್ತಾ ನಿಮಗೆ? ನಮ್ಮ ಹಳ್ಳಿಯಲ್ಲಿ ಜ್ವರ ಬಂದಿರೋ ಹುಡುಗನಿಗೆ ಡಾಕ್ಟ್ರು ಬಂದು ಇಂಜೆಕ್ಷನ್ ಕೊಡೋರು. ಡಾಕ್ಟ್ರು ಕರ್ಕೊಂಬಪ್ಪ ಅಂದ ತಕ್ಷಣ ಇವನಿಗೆ ಜ್ವರ ಇಳಿದೋಗೋಷ್ಟು ಅಯ್ಯೋ ಇನ್ನು ಡಾಕ್ಟ್ರು ಬರ್ತಾನೆ, ಬಾಯಿಗೆ ಥರ್ಮೋಮೀಟ್ರ್ ಇಟ್ಟ ತಕ್ಷಣ ನೆಕ್ಸ್ಟ್ ಸ್ಟೆಪ್ಪೇ ಇಂಜೆಕ್ಷನ್ ಹಾಕೋದು. ಡಾಕ್ಟ್ರು ಮನೆ ಒಳಗೆ ಕಾಲಿಟ್ಟ ತಕ್ಷಣ ಒಂದು ಬೈಯೋಕ್ಕೆ ಶುರು ಮಾಡ್ತಿದ್ದ ಆ ಹುಡುಗ. ವಲ್ಗರು ಅಂದರೆ ವಲ್ಗರು, ಅವನ ಜೀವನಮಾನದಲ್ಲಿ ಹುಟ್ಟಿದಾಗ್ಲಿಂದ ಕಲ್ತಿರೋ ಎಲ್ಲ ಭಾಷೆ ಬಳಸ್ತಾ ಇದ್ರು ಆ ಡಾಕ್ಟ್ರು. ತುಂಬ ದೊಡ್ಡ ದೇವ್ರಂತ ಡಾಕ್ಟ್ರು ಗೋಪಾಲಪ್ಪ ಅಂತ ನಗ್ತಾ ಇದ್ರು ಜೋರಾಗಿ ನಗರು ಅವನು ಬೈಯೋದನ್ನು ನೋಡಿ. ನಾವು ಯಾಕೆ ಡಾಕ್ಟ್ರು ಇಷ್ಟು ಬಯಸ್ಕೊಂಡ್ರು ನಗ್ತಾರೆ ಅಂತ ಡಾಕ್ಟ್ರ್ ಹೇಳೋರು. ನಾನು ಅವನಿಗೆ ಒಳ್ಳೇದು ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಅವನ ಜ್ವರ ವಾಸಿ ಮಾಡೋದು ನನ್ನ ಕೆಲಸ ಅಲ್ವಾ, ಅವನಿಗೆ ನಾನು ಮಾಡೋ ಒಳ್ಳೇದಕ್ಕಿಂತ ನಾನು ಚುಚ್ಚೋ ಇಂಜೆಕ್ಷನ್ಗೆ ಕೋಪ ಬಂದಿದೆ, ಅವನ ಮೇಲೆ ನಾನು ಯಾಕೆ ಕೋಪ ಮಾಡ್ಕೋಬೇಕು? ಕೋಪ ಮಾಡಿಕೊಂಡ್ರೆ ನಾನು ಅವನಿಗೆ ಇಂಜೆಕ್ಷನ್ ಕೊಡಬಾರ್ದು, ಇಂಜೆಕ್ಷನ್ ಕೊಡದೇ ಇದ್ದರೆ ಅವನಿಗೆ ಟೈಫಾಯ್ಡ್ ಬಂದಿದೆ, ಅವನಿಗೆ ಮಾರಣಾಂತಿಕಾಗತ್ತೆ, ಅದ್ರ ಬದಲು ನಾನು ಬಯಸ್ಕೊಳ್ಳೋದೊಂದೇ ಅಲ್ವಲ್ಲ, ಬಯಸ್ಕೋತೀನಿ ಅಂತ ಹೇಳೋರು. ಅವ್ರನ್ನ ದೇವರು ಅನ್ನೋರು ಎಲ್ಲರೂ. ಹಿಂಗೆ ಚಿಂತಾಮಣಿಯಲ್ಲಿ ಒಬ್ಬ ವಿನಾಯಕ ಡಾಕ್ಟರ್ ಅಂತಿದ್ರು, ತುಂಬ ಒಳ್ಳೆ ಮನುಷ್ಯ. ಚಿಕ್ಕ ಹುಡುಗ ನಾನು ನೋಡಿದ್ದೀನಿ, ಊರಲ್ಲಿ ತಲೆಗಳ ಜಾತ್ರೆ ಆಗಿತ್ತು ಆ ಅಪ್ಪ ತೀರ್ಕೊಂಡಾಗ. ಎಷ್ಟು ಜನ ಚಿಂತಾಮಣಿ ಚಿಂತಾಮಣಿ ಜನಮಯ ಆಗೋಗಿತ್ತು. ಬದುಕಿದ್ರೆ ಬದುಕಣ್ಣ ಆ ರೀತಿ ಬದುಕು ಅಂತ ಈ ಕಿಚಾಸುದೀಪನ ವಿಚಾರದಲ್ಲೂ ಇವರೆಲ್ಲ ಕಿರ್ಚೋದು ಆ ಹಳ್ಳಿ ಹುಡುಗನ ಥರ. ಅವ್ರ ಮನೆಯಲ್ಲಿರೋ ಯಾರೋ ಒಬ್ಬ ಜೂಜಾಡಿ ನಾಳೆ ವಂಶ ಬೀದಿಗೆ ಬಂದು ಮನೆಯಲ್ಲಿ ನೇತಾಡೋ ಕುಣಿಕೆಗಳು, ನೇಣು ಕುಣಿಕೆಗಳು, ನೇತಾಡೋ ಹೆಣಗಳು ಕಾಣಿಸ್ಕೊಂಡಾಗ ಆ ಅಭಿಮಾನಿಗೆ ಅನ್ಸುತ್ತೆ ಯಾವ ಕಿಚ್ಚ ಸುದೀಪ ಬೇಡ ಅಂತ. ಮೊನ್ನೆ ಒಬ್ಬ ಅಭಿಮಾನಿ ಮೆಸೇಜ್ ಹಾಕ್ತಾನೆ, ಸರ್ ಆ ಊರದು ಫುಲ್ಲು ಡೀಟೇಲ್ ಇದೆ ಸರ್ ನನ್ನ ಹತ್ರ, ಆ ಹತ್ಯೆ ಅದು ತನ್ನ ಮಕ್ಕಳಿಬ್ಬರನ್ನ ಕೊಂದು ಹಾಸ್ಪಿಟಲೇ ಎಲ್ಲೋ ತಾನು ನೇಣಿಗೆ ಹಾಕ್ಕೊಂಡಿದ್ದಾನಲ್ಲ ಸರ್ ಹುಡುಗ, ನಾಲ್ಕು ಹೆಣಗಳು ನೇಣಿಗಾಗಿತ್ತಲ್ಲ ಸರ್, ನಮ್ಮ ಅಕ್ಕದೆ ಸರ್ ಅದು, ನಾನು ಕಿಚ್ಚ ಸುದೀಪನ ಅಭಿಮಾನಿ ಸರ್, ಇವತ್ತಿಂದ ಇಲ್ಲ ಸರ್ ಅಂತ ಹೇಳಿಕೊಂಡ. ಆದರೆ ಎಷ್ಟೋ ಜನ ಮೊನ್ನೆ ಒಬ್ಬ ಸೂಸೈಡ್ ಮಾಡ್ಕೊಂಡು, ಅವ್ರ ಅಪ್ಪ ಮನೆಯಾಗಿ ಮರ್ಯಾದೆ ಹೋಗ್ಬಿಡುತ್ತ ಅಪ್ಪ ಹಾಕಬೇಡಿ, ಆದರೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ನೀವು ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಅಂತ ಹೇಳಿದೆ. ನಮ್ಮ ಊರಲ್ಲಿ ಬದುಕೋಕ್ಕಾಗಲ್ಲ ನಿಜ ಗೊತ್ತಾದರೆ, ನಾನು ಎಲ್ಲರೂ ಸಾಲ ತೀರಿಸ್ಬಿಡ್ತೀನಿ, ನಾನು ಸೂಸೈಡ್ ಮಾಡ್ಕೋಬೇಕಾಗತ್ತೆ ಈ ವಿಚಾರ ಗೊತ್ತಾದರೆ ಫೇಸ್ಬುಕ್ಕಲ್ಲಿ ಹಾಕಿಬಿಡಿ ಅಂತ ಅಂದರು. ಹೋರಾಡಬೇಕಾ ಬೇಡವಾ ಹೇಳಿ ಇಂತಹ ವಾತಾವರಣದಲ್ಲಿ? ಮಕ್ಕಳು ನಮ್ಮನ್ನೆಲ್ಲ ಇನ್ನಷ್ಟು ಅವಮಾನಗೊಳಿಸಿದ್ರು ಅಪ್ಪ, ನೀನು ಮಾತ್ರ ನಿಲ್ಲಿಸ್ಬೇಡ ಈ ಹೋರಾಟ. ಮೊನ್ನೆ ನಿನ್ನ ಜೊತೆಗೆ ನಾನು ಬರಲ್ಲ ಅಂತ ಕರೆದರು, ಇಲ್ಲ ನಿನ್ನ ಮನೇಲಿ ಕೂತ್ಕೊ ನಾವು ಹೋರಾಡ್ತೀವಿ ಅಂತ ಹೇಳೋರು. ಇಷ್ಟೆಲ್ಲ ಎನ್ಕರೇಜ್ಮೆಂಟು, ನಮ್ಮನ್ನು ಇನ್ನಷ್ಟು ಅವಮಾನ ಮಾಡಿದ್ರು ತಲೆ ಕೆಡಿಸ್ಕೊಳ್ಳಲ್ಲ ಅಪ್ಪ, ನೀವು ಮುಂದುವರಿಯಪ್ಪ, ಬೇರೆ ಹೆಣ್ಮಕ್ಳ ಗತಿ ಏನಪ್ಪ, ನೀವೇನು ತಪ್ಪು ಮಾಡಿದ್ರೋ ನಿಮ್ಮನ್ನು ಹಂಗೆ ಬೈತಾ ಇದ್ದಾರೆ ಅಂತಾರೆ ಬೇರೆ ಮನೆಗಳಲ್ಲಿ ಎಷ್ಟೋ ಜನರ ಹೆಣ್ಣುಮಕ್ಕಳನ್ನ ಕಟ್ಟಾಕ್ತಾರೆ. ಅಷ್ಟ್ಯಾಕೆ ಮೊನ್ನೆ ಒಂದು ಫೋನ್ ಬಂದಿತ್ತು, ಪಕ್ಕದ ಮನೇಲಿ ಮಾವಿನ ಮರ ಕಡಿತಾ ಇದ್ದಾರೆ, ಆ ಹೆಣ್ಮಗು ಅಹೋರಾತ್ರ ಪೇಜ್ ಅಂದರೆ ತುಂಬ ಇಷ್ಟಪಡ್ತಂತೆ, ಇನ್ಫಾರ್ಮೇಷನ್ ಕೊಡ್ತು. ಅಷ್ಟೊತ್ತಿಗೆ ನಮ್ಮ ಹುಡುಗರೆಲ್ಲ ಫೋನ್ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆಲ್ಲ ಫೋನ್ ಮಾಡಿ ಆ ಮರ ಕಡಿಯೋದನ್ನು ನಿಲ್ಲಿಸಿದ್ರೆ ಆ ಮಗುನ ಒಂದು ಸಲ ಹೋಗಿ ನೋಡ್ಕೊಂಬಮ್ಮ ಅಂದರೆ, ಇಲ್ಲ ನಮ್ಮ ಮನೇಲಿ ತುಂಬ ಬೈತಾ ಇದ್ದಾರೆ ನಿನಗೆ ಯಾಕೆ ಬೇಕಿತ್ತು ಅಂತ. ನೋಡಿ ಹೆಣ್ಣುಮಕ್ಕಳನ್ನು ಕಟ್ಟಾಕ್ಬೇಡಿ ದಯವಿಟ್ಟು, ರಾಷ್ಟ್ರಭಕ್ತಿಯನ್ನು ಕಟ್ಟಾಕ್ಬೇಡಿ ಬ್ಲಾಸ್ಟ್ ಆಗುತ್ತೆ. ಏನು ಕುಡಿತ ಅಡಿಕ್ಷನ್ ಆಗಿದೆಯಾ, ಕೆಟ್ಟ ಚಟನ ಬೇಡ ಅನ್ನೋದಕ್ಕೆ ದೇಶಭಕ್ತಿ. ಪಕ್ಕದ ಮನೆ, ಸರ್ ನೀವು ಮುಂಬೈಲಿ ಏಕೆ ವಾಸವಾಗಿದ್ದೀರಿ? ನದಿಯಲ್ಲಿ ಹೊಡೆದುಕೊಂಡು ಹೋಗುವ ಉದುರೆಲೆ ನಾ ಈ ಪ್ರಶ್ನೆ ಕೇಳಿ, ಯಾಕೆ ನೀನು ಕರ್ನಾಟಕದಿಂದ ತಮಿಳ್ನಾಡಿಗೆ ಹೋಗಿದೀಯಾ, KRS ಡ್ಯಾಮಿಂದ ತಪ್ಪಿಸ್ಕೊಂಡ್ಯಾ ಅಂತ.
ನದಿಯ ಹೊಳೆ, ಜೀವನದ ನದಿಯ ಹೊಳೆ ಇವತ್ತು ಬೊಂಬೈಗೆ ಕರ್ಕೊಂಬಂದಿದೆ, ನಾಳೆ ಬೆಂಗಳೂರಿಗೆ ಕರ್ಕೊಂಬರ್ಬೋದು, ನಾಳೆ ಕಲ್ಕತ್ತಾಗೆ ಎತ್ಕೊಂಡು ಹೋಗ್ಬೋದು. ಯಾರಿಗೆ ಗೊತ್ತು ಪ್ರಕೃತಿ ಯಾರು ಎಲ್ಲಿ ಹುಟ್ಟುತ್ತಾರೋ? ಕರ್ನಾಟಕದಲ್ಲಿ ಈಗ ಹುಟ್ಟಿದ್ದೀನಿ, ಇನ್ನೊಂದು ಜನ್ಮಕ್ಕೆ ಎಲ್ಲಿ ಹುಟ್ಟುತ್ತೀನೋ ಗೊತ್ತಿಲ್ಲ. ಅದಕ್ಕೆ ನಮ್ಮ ಹಂಸಲೇಖ ಎಂಥ ದೇವರಂತಹ ಸಾಹಿತಿ ಹಾಡು ಡಾಕ್ಟರ್ ರಾಜ್ಕುಮಾರ್ ಹಾಡಿದ್ದು ಎಷ್ಟು ಚೆನ್ನಾಗಿದೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕಣ್ಣ ಮಣ್ಣನ್ನು ಮೆಟ್ಟಬೇಕು, ಕನ್ನಡವನ್ನು ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಅಂತ ಹೇಳಿದ್ದು. ಯಾಕೆ ಹೇಳಿ, ಹುಟ್ಟಿದರೆ ಕನ್ನಡ ನಾಡಲ್ಲೇ ಹುಟ್ಟಬೇಕು ಅನ್ನೋದು ನಮ್ಮ ಬಯಕೆ. ಆದರೆ ದೇವರು ಎಲ್ಲಾಗ್ತಾರೆ ಗೊತ್ತಿಲ್ಲ. ದರಾ ಬೇಂದ್ರೆಯವರು ಕೂಡ ಬಾಂಬೆಯಲ್ಲಿದ್ದರು. ಯಾಕೆ ಹಂಗೆ ಥಿಂಕ್ ಮಾಡ್ತೀರಿ? ಪ್ರಕೃತಿಗೆ ವಿರುದ್ಧ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧಂಗೆ ಆಯ್ತಾರಂತಪ್ಪ ಅಂತ ಹೇಳಿದವನು ಅವರ ಹತ್ರ. ನಾನು ಬಲವಂತವಾಗಿ ಒಂದೇ ಕಡೆ ಮರದ ಬೇರುಗಳ ಥರ ಸಿಕ್ಕಾಕ್ಕೊಂಡು ಬದುಕಬೇಕಾ? ಕಿತ್ತಡಿ ಥರ ಎಲ್ಲಿ ಸಿಕ್ಕಿದ್ರೆ ಅಲ್ಲಿಗೆ ಹೋಗ್ಬೇಕಾ? ಇವಾಗ ಬಾಂಬೆಲಿದ್ದೀನಿ, ಅರ್ಧ ವರ್ಷ ಎಲ್ಲ ಬೆಂಗಳೂರಲ್ಲೇ ಇರ್ತೀನಿ, ಮೊನ್ನೆ ಎಲ್ಲ 3 ತಿಂಗಳು ಬೆಂಗಳೂರಲ್ಲೇ ಆಯಿತು. ಯಾರಿಗೆ ಗೊತ್ತು ಯಾರು ಎಲ್ಲೆಲ್ಲಿ ಎಷ್ಟೆಷ್ಟು ವರ್ಷ ಇರ್ತಾರೆ ಅಂತ? ಬಾಂಬೆ ಬಿಟ್ಟು ಬೆಂಗಳೂರಿಗೆ ಬನ್ನಿ. ಕೊರೋನಾ ಇಂದ ಪ್ರಾಬ್ಲಮ್ ಆಗಿದೆ ಜನರಿಗೆ. ಎಲ್ಲಿದ್ದರೆ ಅಲ್ಲಿ ಎಲ್ಲ ಕಡೆ ಹೆಲ್ಪ್ ಮಾಡುವಂತಹ ಸೌಕರ್ಯ ಈ ಫೇಸ್ಬುಕ್ ಲೈವು. ಇನ್ನು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಇವರು ಸರ್ಕಾರದ ಜೊತೆ ಸರಿಯಾಗಿ ಹೊಂದಾಣಿಕೆ ಇಲ್ಲ. ಈ ಫೇಸ್ಬುಕ್ಗೂ ಮಾರಲ್ಸ್ ಇಲ್ಲ ಎಷ್ಟೋ ಕಡೆ. ಫೇಸ್ಬುಕ್ಕಲ್ಲಿ ಕೂಡ ಈ ಜೂಜು ಆ್ಯಡ್ಸ್ ಎಲ್ಲ ಬರ್ತಾಯಿದೆ. ಇದು ತುಂಬ ಅನ್ಯಾಯ. ಇದು ಇದ್ರ ವಿರುದ್ಧನೂ ಅಹೋರಾತ್ರನ ಹೋರಾಟ ಇದ್ದಿದ್ದೆ. ಈ ಇದು ಬಿಟ್ಟರೆ ಯೂಟ್ಯೂಬ್ ಇರುತ್ತೆ, ಅವರ ಹತ್ರ ಫೇಸ್ಬುಕ್ ಯಾವಾಗ ಬೇಕಾದರೂ ಬಂದಾಗ್ಬೋದು. ಯಾಕಂದರೆ ಅದು ಹೇಳೋಕ್ಕಾಗಲ್ಲ ಇದು. ಆದ್ದರಿಂದ ನೀವೆಲ್ಲ ಅಹೋರಾತ್ರ ಅಂತ ಯೂಟ್ಯೂಬಲ್ಲೂ ಇದ್ದಾನೆ, ಎಲ್ಲ ವೀಡಿಯೋಸಲ್ಲೂ ಬರುತ್ತೆ. ಅಲ್ಲಿ ಯಾವಾಗಾದರೂ ಇದು ಮುಗಿದ್ರೆ ಅಲ್ಲಿ ಎಲ್ಲೋ ಒಂದು ಕಡೆ ಇರ್ತಾನೆ, ನಿಮ್ಮೆಲ್ಲರ ಒಡನಾಡಿಯಾಗಿರ್ತಾನೆ ಅವ್ರ ಹತ್ರ. ಇದು ಕತೆ. ಇನ್ನು ಏನಾದರೂ ಕ್ಲಾರಿಫಿಕೇಶನ್ಸ್ ಕೊಡಬೇಕಾ ಹೇಳಿ. ಪ್ಲೀಸ್ ಸ್ಟಾಪ್ ಫೈಟಿಂಗ್. ಹಾಗಾದರೆ ದೇಶ ಕೊಳ್ಳೆ ಓಡ್ಕೊಂಡೋಗ್ಲೇನಾ? 27,000 ಕೋಟಿ 1,00,000 ಕೋಟಿ ಆಗಬೇಕು ಅಂತಿದೆಯಾ ನಾನು ನಿನಗೆ ಹರ್ಷವರ್ಧನ? ಏನೋ ಹೆಸರು ಮಾತ್ರ ಹಂಗೆ ಇಟ್ಕೊಂಡಿದ್ದೀಯಾ ಹರ್ಷವರ್ಧನ? ಹೇಳಿತನದ ಮಾತಾಡಬೇಡ. ನಾನಿದ್ದೀನಿ ನಿಮ್ಮ ಸಪೋರ್ಟಿಗೆ. ಬೇಡ ಬಂಗಾರ, ನಿಮ್ಮೆಲ್ಲರ ಸಪೋರ್ಟಿಗೆ ಇವನು ಹೋರಾಡ್ತಾ ಇದ್ರೆ ನೀವು ಮತ್ತೆ ಇವನು ಸಪೋರ್ಟ್ ಯಾಕೆ? ನೀವು ನಿಮ್ಮ ಜೀವನ ಚೆನ್ನಾಗಿ ನೋಡ್ಕೊಳ್ಳಿ. ತಂದೆ ತಾಯಿ ಸೇವೆ ಮಾಡಿ, ಚಿಕ್ಕ ಚಿಕ್ಕ ವಯಸ್ಸು ನಿಮಗೆ, ನಿಮ್ಮ ತಂದೆ ತಾಯಿ ನಿಮ್ಮ ಜವಾಬ್ದಾರಿನ ನಿನ್ನ ಕೈ ಹಿಡಿದೆ ಪತ್ನಿಗೆ ಸುಖ ಕೊಡಿ, ಸಂತೋಷ ಕೊಡಿ, ಬಯಸಿದ್ದೆಲ್ಲ ತಂದುಕೊಡಿ. ಅವರ ಹತ್ರ ಬದುಕಿರೋವ್ರಿಗೂ ನಿಮಗೋಸ್ಕರ ಓಡಾಡ್ತಾನೆ. ನಾನಿದ್ದೀನಿ ನಿಮ್ಮ ಜೊತೆಗೆ ಅಗ್ರಜ. ಸರಿಯಾದ ಹೋರಾಟ ಶುಭವಾಗಲಿ. ಇನ್ನೂ ಏನಾದರೂ ಕ್ಲಾರಿಫೈ ಇದ್ದರೆ ಹೇಳಿ, ಪರವಾಗಿಲ್ಲ. ಮುಂದಿನ ಲೈವ್ಗಳಲ್ಲಿ ಯಾರನ್ನಾಗಲಿ ಬ್ಲ್ಯಾಕ್ ಮಾಡಬೇಡಿ, ನಿಮ್ಮ ಸಲಹೆ. ಕೆಲವು ಕಸ ನೋಡಿಬೇಡಿ ಅಂತ ತಾಯಿಗೆ ಹೇಳ್ದಂಗಿದೆ. ಕೆಲವ್ರನ್ನ ಬ್ಲ್ಯಾಕ್ ಮಾಡದೇ ಇದ್ದರೆ ಪರಿಶುದ್ಧತೆ ಹಾಳಾಗುತ್ತೆ. ಅರ್ಥವಿಲ್ಲದ ಹೆಣ್ಣ ನಿಂದಕರನ್ನ ಯಾಕೆ ಇಟ್ಕೋಬೇಕು? ಜೈ ಅವರ ಹತ್ರ ಷಂಡ ಚೂಡನಿಗೆ ಧಿಕ್ಕಾರ. ಹೌದು, ಮತ್ತೆ ಕಂಡವ್ರನ್ನ ತಾಯಿನ ಬಯ್ಯೋ ಅಧಿಕಾರ ಇವನಿಗೆ ಯಾರು ಕೊಟ್ಟರು? ಷಂಡ ಅಲ್ವಾ? ಅದಕ್ಕೆ ನಿಮ್ಮನ್ನು ಯಾರಾದರೂ ಹೆಣ್ಣ ನಿಂದನೆ ಮಾಡಿದ್ದಾರೆ ಅಂದರೆ ರಾಜಾರೋಷವಾಗಿ ಅವ್ರನ್ನ ಷಂಡ ಅಂತ ಕರೀರಿ. ಅದೊಂದೇ ನಮಗೆ. ಇನ್ನೊಂದು ಹೇಳಿದ್ನಲ್ಲ, ನಮ್ಮಲ್ಲಿ ಒಂದು ನೀತಿ ಇತ್ತು, ಆಕ್ಸಿಡೆಂಟ್ ಆದವರಿಗೆ ದಾಖಲೆ ಇರಬೇಕು, ಇಲ್ಲಾಂದರೆ ಆ ಕೇಸಲ್ಲಿ ಕಾಪಾಡಿದವರು ಹೋಗ್ಬಿಡ್ತಿದ್ರು. ಅದಕ್ಕೆ ಯಾರಾದರೂ ಆಕ್ಸಿಡೆಂಟ್ ನೋಡಿದ್ರು ನಮಗ್ಯಾಕಪ್ಪ ಅಂತ ಹೊರಟೋಗೋರು. ಮತ್ತೆ ಕೋರ್ಟೆ ಒಂದು ನೀತಿ ತಂತು. ಏನು? ಆಕ್ಸಿಡೆಂಟ್ ಆದವ್ರನ್ನ ಎಮರ್ಜೆನ್ಸಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ, ಹಾಸ್ಪಿಟ್ಲ್ ಕೂಡ ಯಾವುದೂ ದಾಖಲೆ ಕೇಳದೆ ಅವನ ಪ್ರಾಣ ಉಳಿಸೋಕೆ ಟ್ರೈ ಮಾಡಿ, ಹಿಂದೆ ಪೊಲೀಸ್ ಕಂಪ್ಲೇಂಟ್ ತೊಗೊಂಬನ್ನಿ, ಪರ್ಮಿಷನ್ ತೊಗೊಂಬನ್ನಿ ಅಂತ ಹೇಳೋರು, ಅಷ್ಟೊತ್ತಿಗೆ ಪೇಷಂಟ್ ಸತ್ತೋಗೋನು, ಆಕ್ಸಿಡೆಂಟ್ ಆಗೋನು. ಅದೇ ಅಹೋರಾತ್ರ ಇವಾಗ ಮಾಡ್ತಾ ಇರೋದು. ಕೋರ್ಟು ಚಾಲು ಆಗೋವರೆಗೂ ಕಾಯಬೇಕಂತೆ ಅವನು ಷಂಡ ಚೂಡ ಹೇಳ್ತಾನೆ. ಕೋರ್ಟು ಕೋರ್ಟಲ್ಲಿ ಓಡಾಡಿ ಅಂತ ಈ ಷಂಡಾಭಿಮಾನಿಗಳು ಕೆಲವರು ಕೋರ್ಟಲ್ಲಿ ಓಡಾಡೋ ಅಹೋರಾತ್ರ ಇಲ್ಲಾಕಿ ಅಂತ ಹೇಳ್ತಾನೆ. ಕೋರ್ಟಲ್ಲಿ ಓಡಾಡೋದು ನೀನೇನು ಹೇಳ್ಕೊಡೋದು ನನಗೆ? ಜನ ಜಾಗೃತಿ ಮಾಡಬಾರ್ದ? ಆಕ್ಸಿಡೆಂಟ್ ಆದವನಿಗೆ ಇವಾಗ ಸದ್ಯಕ್ಕೆ ಜನರ ಹತ್ರ ಹೋಗ್ತಾ ಇರೋ ದುಡ್ಡನ್ನ ಎಷ್ಟು ಜನರದ್ದು ಉಳಿದಿದೆಯೋ ಆ ಭಗವಂತನಿಗೆ ಗೊತ್ತು. ನಾವೇನು ವಿಡಿಯೋಗಳು ಮಾಡಿಸ್ಕೋತಾ ಇಲ್ವಲ್ಲ, ಅಳಿಸ್ಕೊಂಡು ಮೂರು ಕಾಸಿನ ಕಿಟ್ಗಳು ಕೊಟ್ಬಿಟ್ಟು
ಆರು ಕಾಸು ವಿಡಿಯೋಗಳು ಮಾಡಿಬಿಟ್ಟು ಒಂಬತ್ತು ಕಾಸು ಪ್ರಚಾರ ತಗೊಂಡ ಮಾಡತ್ತಿಲ್ವಲ್ಲ. ಆ ಭಗವಂತನಿಗೆ ಗೊತ್ತು ಎಷ್ಟು ಜನ ಜೂಜ್ ನಿಲ್ಲಿಸಿದ್ದಾರೆ ನಮ್ಮ ಜೂಜ್ ಮುಕ್ತ ಆಂದೋಲನದಿಂದ. ಇನ್ನು ನೀವು ಜೂಜ್ ಆಡಿರೋರು ಫ್ರೀ ಎಂಟರ್ಟೈನ್ಮೆಂಟ್ ಕೊಟ್ಟರು ಆಡೋದಿಲ್ಲ, ಅವರು ಥೂ ಅಂತ ಒಗೆದುಬಿಟ್ಟು ಹೋಗ್ತಾರೆ ನಿಮ್ಮ ಮೇಲೆ. ನಾಚಿಕೆ ಕೆಟ್ಟವರೇ, ಜೂಜ್ ಆಡಿಸ್ತಾನಂತೆ ಸರ್ಕಾರ ಅನುಮತಿ ಕೊಟ್ಟಿದೆಯಂತೆ. ನಾಳೆ ಸರ್ಕಾರ ಇನ್ನೂ ಏನೇನಕ್ಕೋ ಅನುಮತಿ ಕೊಡ್ತಾ, ಇನ್ನೂ ಏನೇನಕ್ಕೋ ಅನುಮತಿ ಕೊಡುತ್ತೆ. ಇದೇನೇನೋ ನೀನು ಕಲ್ತಿರೋದು. ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಹೋರಾತ್ರ ನಮ್ಮ ಮಕ್ಕಳ ಹೆಣ್ಣಿನಿಂದನೇ ಮಾಡಿದ್ರು, ಆ ಜಾಗದಲ್ಲಿ ನಿಮ್ಮ ಹೆಣ್ಣು ಹೆಣ್ಣುಮಕ್ಕಳಿದ್ದಿದ್ರೆ ನೀವು ಏನು ಮಾಡ್ತಿದ್ರಿ? ಇದೇ ರೀತಿ ಶಂಡಗಿರಿ ಮಾಡ್ತಿದ್ರ? ನಿಮ್ಮೆಲ್ಲರ ಪ್ರಕಾರ ರಾಮ ರಾವಣನ ಕೊಲ್ಲಲೇಬಾರ್ದಾಗಿತ್ತು, ಪತ್ನಿನ ಎತ್ಕೊಂಡು ಹೋದ್ರೂ ಪರವಾಗಿಲ್ಲ, ರಾಮ ರಾವಣನ ವಿರುದ್ಧ ಹೋರಾಡಲೇಬಾರ್ದಾಗಿತ್ತು, ಕೋರ್ಟ್ಗೆ ಹೋಗಬೇಕಾಯಿತು, ಕಾಯಬೇಕಾಗಿತ್ತು ಕೋರ್ಟಲ್ಲಿ, ಅಥವಾ ಇನ್ನು ಏನೇನೋ ನೀವು ಹೋರಾಡಲೇಬಾರ್ದಾಗಿತ್ತು. ಏನು ಇವಾಗ ಅವನ ಶಕ್ತಿ ಇದೆ ಎತ್ಕೊಂಡು ಹೋಗಿದ್ದಾನೆ, ನೀನು ಬೇರೆ ಮದುವೆ ಆಗು ಅಂತ ಹೇಳಿದ್ರಂತೆ ಎಷ್ಟೋ ಜನ. ರಾಜ ಅಲ್ವಾ, ಹೆಣ್ಣಿಗೇನು ಕೊರತೆ ಇದೆಯಾ? ಏಕಪತ್ನಿ ವ್ರತ ಅವನು ರಾಮ. ನಿಮ್ಮಂಥವ್ರು ಇದ್ದಿದ್ರೆ ರಾಮನ ಕಾಲದಲ್ಲಿ ಥೂ ನಾಚಿಕೆಯಿಂದ ತಲೆ ತಗ್ಗಿಸ್ಬಿಡ್ತಿದ್ದ ರಾಮ. ಬಾಯಿ ಬಡ್ಕೋತಿರಲ್ರು. ಕಿಚ್ಚ ಸುದೀಪನಿಗೆ ಮಾನವಾಯಿತು ಅಂತ ಎಗರಾಡ್ತಾ ಇದ್ದಿರಲ್ಲ, ಕಿಚ್ಚ ಸುದೀಪನವರ ಹುಡುಗರಿಂದ, ಕಿಚ್ಚ ಸುದೀಪನ ಕಡೆಯಿಂದ ಅವನ ಜೊತೆ ಊಟ ಮಾಡೋ ನವೀನ್ ಗೌಡ ಮುಂತಾದ ಎಲ್ಲರಿಂದ ಮರಣಾಂತಿಕ ಹಲ್ಲೆ ಮತ್ತು ಹೆಣ್ಣು ನಿಂದನೆಗಳಾಗಿದ್ದರೆ ಅದ್ರ ಬಗ್ಗೆ ಮುಚ್ಚಿಟ್ಬಿಟ್ಟು ನಿಮಗೆ ಅವಮಾನ ಆಗಿದೆ ಅಂತ ನಿಮ್ಮ ಒಡ ಹುಟ್ಟಿದವರೇನ, ನಿಮ್ಮ ಸ್ವಂತ ಹೊಟ್ಟೆಲಿ ಹುಟ್ಟಿರೋ ಮಕ್ಕಳ ಬಗ್ಗೆ ಅವಮಾನ ಆಗಿದ್ದಕ್ಕೆ ಹೊರಡಬಾರ್ದು ಅಹೋರಾತ್ರ? ಕಾರಣ ಕರ್ನಾಟಕದ ಪ್ರತಿಯೊಂದು ಹೆಣ್ಣಾದರೂ ನನಗೆ ಲೂಯಿಸ್ ಪ್ಯಾಶ್ಚರ್ ಥರ ಅಧಿಕಾರ ಇದೆ, ನನ್ನ ಮಗಳು ಅಧಿಕಾರ ಕೊಟ್ಟಿದ್ದಾಳೆ ಹೊರಡಪ್ಪ ಅಂತ. ಏಯ್, ಸಂವೇದನೆ ಅಂದರೆ ಏನು ಗೊತ್ತೇನೋ, ಎದುರು ಮನುಷ್ಯನ ಹೃದಯದಲ್ಲಿ ಕೂತು ಫೀಲ್ ಮಾಡೋದನ್ನು ಸಂವೇದನೆ ಅಂತಾರೆ, ಅವ್ರ ದುಃಖವನ್ನು ಅನುಭವಿಸೋದು. ಸಂವೇದನೆ ಇಲ್ಲದಿರೋ ಬದುಕು, ಸೌಜನ್ಯ ಇಲ್ಲದಿರೋ ಬದುಕು ಬದುಕೇನೋ ಡಿ ವಿ ಜಿ ಹೇಳ್ತಾರೆ. ಆದಷ್ಟು ನಿಮಗೇನೇ ಫೀಲ್ ಬಂದು ಎಂಥ ಪರಿಸ್ಥಿತಿ ನೋಡಿ, ಒಬ್ಬಂಟಿ ಹೋರಾಟ ಅಂತ ಮಾಡಿಕೊಂಡ್ರು ಪ್ರತಿಯೊಂದನ್ನು ಬಿಡಿಸಿ ಹೇಳಬೇಕಾಗಿದೆ. ಇನ್ನು ನಾನು ಏನಾದರೂ ಜನಾನ ಸೇರಿಸ್ಕೊಂಡಿದ್ರೆ ಬರೀ ನಿಮ್ಮ ಜನಗಳಿಗೆ ಸಮಾಧಾನ ಮಾಡೋದೇ ಆಗೋಗಿದೆ, ಅದ್ರ ಬದಲು ಒಬ್ಬಂಟಿ ಹೋರಾಟ. ನನ್ನ ಆತ್ಮಸಂತೃಪ್ತಿ, ನನ್ನ ಕರ್ನಾಟಕಕ್ಕೋಸ್ಕರ ನಾನು ಹೋರಾಡೋದು, ಯಾರಿಗೋಸ್ಕರನಲ್ಲ. ನೀವೆಲ್ಲ ಬೇಡ ಅಂದರೂ ನಾನು ಹೋರಾಡ್ತೀನಿ, ನನ್ನ ಇಷ್ಟ ಅದು. ನನಗೆ ತುಂಬ ಇಷ್ಟ ಜೂಜ್ ಇಲ್ಲದೆ ಇರುವಂಥ ಕರ್ನಾಟಕ ನೋಡಬೇಕು ಅಂತ. ಪ್ರೊವೋಕಿಂಗ್ ಇಂಡಿವಿಜುವಲ್ ಏನೋ ಯಾವನೋ ಇವನು, ಇನ್ನೊಬ್ಬ ಶಂಡ ಬಂದ ನೋಡು, ಯು ಆರ್ ಪ್ರೊವೋಕಿಂಗ್ ಇಂಡಿವಿಜುವಲ್ಸ್ ಆರ್ ಅಂತ. ಅಂದರೆ ಅವನಿಗೆ ಪ್ರೊವೋಕ್ ಮಾಡ್ತಾಯಿದ್ದ ಅಂತ. ಅವನು ಹೆಣ್ಮಕ್ಳ ವಿಚಾರಕ್ಕೆ ಬಂದು ಪ್ರೊವೋಕ್ ಮಾಡಲಿಲ್ಲವಂತೆ ಇವರೆಲ್ಲ, ಅದಕ್ಕೆ ಇವರೆಲ್ಲ ಶಂಡ ಯೋಗ್ಯರು ಅಂತ. ಇಂಥವ್ರಿದ್ರೆ ದೇಶ ಉದ್ಧಾರ ಆದಂಗೆ ಇದೆ. ಯಾರು ಯಾರನ್ನ ಪ್ರೊವೋಕ್ ಮಾಡಿದ್ದು? ಓಡೋಗ್ಬಿಟ್ಟ ಅವನು, ಎಲ್ಲೋ ಆ ಕಮೆಂಟ್ ಕಾಣ್ತಾ ಇಲ್ಲ. ಇವ್ರಿಗೆ ಇನ್ನೇನು ಕೆಲಸನೇ ಇಲ್ಲ ನೋಡಿ, ಇಲ್ಲಿ ಬಂದಿರ್ತಾರೆ ನೋಡ್ತಾ ಇರ್ತಾರೆ, ಏನಿಲ್ಲ ಈ ಡಿಪೆಂಡಿಂಗ್ ಲೈಫ್ ಅಂತ. ಯಾವತ್ತಾದರೂ ತನ್ನತನ ಇಲ್ಲದೆ ಇರೋರು ಅದೇನು ಅಂತಾರಲ್ಲ, ಥೂ ಕೆಟ್ಟ ಲಕ್ಷಣ. ಆಯಿತು, ಮತ್ತೆ ಕಮೆಂಟ್ಸ್ ನೋಡ್ತೀನಿ ನಿಮ್ಮದೆಲ್ಲ, ಪಾಪ ನಿಮ್ಮ ಪ್ರೀತಿಯ ಕಮೆಂಟ್ಸ್ ನೋಡ್ತೀನಿ. ಸುಪಾರಿ ಕೊಟ್ಟವರು ಈ ಶಂಡರು, ಕಿಚ್ಚ ಸುದೀಪನ ಪ್ರತಿಯೊಬ್ಬ ಶಂಡ ನಾಮರ್ದ ನಿರ್ಲಿಂಗಿ ನಪುಂಸಕ ಹೆಣ್ಣ ನಿಂದಕರು ಅಹೋರಾತ್ರನಿಗೆ ಸುಪಾರಿ ಕೊಟ್ಟರು. ಪ್ರತಿಯೊಂದು ನಿಂದನೆಗೂ ಅವನಿಗೆ
ಗುರಿಯಾಗಿಸಿಟ್ರು. ಯಾಕಂದರೆ ಅವನ ವಿರುದ್ಧ ಹೋರಾಟಕ್ಕೆ ಪ್ರಚೋದನೆ ಮಾಡಿದವರೇ ಇವನ ಷಂಡ ನಿರ್ಲಿಂಗಿ ನಪುಂಸಕ ನಾಮರ್ದ ಷಂಡಚೂಡನಂತಹ ಕ್ರಿಮಿಕೀಟಗಳು. ಇನ್ನೂ ಅಯ್ಯಯ್ಯೋ ಏನು ಏನು ಥ್ರೆಟ್ಟುಗಳು ಅಪ್ಪ. ಮೊದಲನೇದಾಗಿ ಜ್ಞಾಪಕ ಇಟ್ಕೊಳ್ಳಿ, ಅವ್ರ ಹತ್ರ ಭಯವೇಕೆ ಭಯವೇಕೆ ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು ಅಂತ ಬರೆದವನು. ಇನ್ನು ನಿನ್ನ ಥ್ರೆಟ್ಟುಗಳಿಗೆಲ್ಲ ಭಯ ಬೀಳ್ತಾನೇನು? ಹೇಡಿ ಅನ್ನೋದು ನಿಮಗೆ ಗೌರವದ ಪದ. ಹೇಡಿ ಅನ್ನೋ ಪದ ಬಳಸೋದಕ್ಕಿಂತ ಷಂಡ ಅನ್ನೋ ಪದ ಬಳಸಬೇಕು ನಿಮಗೆ. ಧನ್ಯವಾದ ಅಹೋರಾತ್ರ.